गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः। भीष्म पर्वदल्लि अतःपरं विचित्रार्थं भीष्म पर्वं प्रचक्षते। जम्बूखण्डविनिर्माणं यत्रोक्तं संजयेन यत्र यौधिष्ठिरं सैन्यं विषादमगमत् परम। अल्ली भीष्म पर्वदल्ली मदलु जम्बूखंड विनिर्माण जम्बूखंड विनिर्माण वेनो अल्ली नोडबेकु। जम्बूखंडवन्नु निर्मिसुवदु यत्रोक्तं संजयेन हि यौधिष्ठिरं सौन्यं विषादमगमत् परम। ಅಲ್ಲಿ ಹತ್ತು ದಿವಸಗಳ ಯುದ್ಧ, ಹತ್ತು ದಿವಸ ಭೀಷ್ಮನ ಯುದ್ಧ ನಡೆಯುತ್ತದೆ. ಯೌಧಿಷ್ಠಿರಂ ಸೈನ್ಯಂ ವಿಷಾದಮಗಮತ್ ಪರಂ. ಧರ್ಮರಾಜನ ಸೈನ್ಯ ವಿಷಾದವನ್ನು ಪಡ್ಕೊಳ್ತದೆ. ಅಂದರೆ ಹತ್ತು ದಿವಸ ಭೀಷ್ಮನ ಕೈಯಲ್ಲಿ ಎಷ್ಟೋ ಸೈನ್ಯನಾಶವಾಗ್ತದೆ. ಪಾಂಡವರ ಸೈನ್ಯನಾಶ ಭೀಷ್ಮನ ಕೈಯಲ್ಲೇ. ಹತ್ತು ದಿವಸ ಅವರು ಬದುಕಿರುವ ದಿವಸ ತುಂಬ ಸೈನ್ಯವನ್ನು ನಾಶ ಮಾಡ್ತಾನೆ. ಎತ್ರ ಯುದ್ಧಮಭೂತ್ ಘೋರಂ ದಶಾಹಾನಿ ಸುದಾರುಣ, ದಾರುಣವಾದ ಯುದ್ಧ. ಕಶ್ಮಲಂ ಯತ್ರ ಪಾರ್ಥಸ್ಯ ವಾಸುದೇವೋ ಮಹಾಮತಿ. ಮೊದಲು ಯುದ್ಧಕ್ಕೆ ಮೊದಲನೇ ದಿವಸ ಅರ್ಜುನ ಬೇಜಾರು ಮಾಡಿಕೊಳ್ತಾನೆ, ವಿಷಾದವಾಗುತ್ತದೆ. ಆವಾಗ ಶ್ರೀಕೃಷ್ಣ ಅವನಿಗೆ ಮೋಹವನ್ನು ನಾಶ ಮಾಡಲಿಕ್ಕೆ ಭಗವದ್ಗೀತಾ ಉಪದೇಶ ಮಾಡುತ್ತಾನೆ. ಮೋಹಜಂ ನಾಶಯಾಮಾಸ ಹೇತು ಭಿರ್ಮೋಕ್ಷವಾರ್ ಮೋಕ್ಷ ದರ್ಶಿ ವಿಹಿ. ಈ ಶ್ಲೋಕ ಚೆನ್ನಾಗಿದೆ. ಅಂದರೆ ಇಲ್ಲಿ ಅರ್ಜುನನ ಮೋಹವನ್ನು ನಾಶ ಮಾಡಲಿಕ್ಕೆ ಭಗವದ್ಗೀತಾ ಮೋಕ್ಷೋಪದೇಶ ಮಾಡುತ್ತಾನೆ. ಅಲ್ಲಿ ಭಗವದ್ಗೀತೆಯಲ್ಲಿ ನಾಶಯಾಮಾಸ ಹೇತು ಬಿರ್ಮೋಕ್ಷ ದರ್ಶಿಭಿ ಸಮೀಕ್ಷಾಧೋಕ್ಷ ಜಕ್ಷಿಪ್ರಂ ಯುಧಿಷ್ಠಿರಹಿತೇ ರಥಃ. ರಥಾದಾಪ್ಲುತ್ಯ ವೇಗೇನ ಸ್ವಯಂ ಕೃಷ್ಣ ಉದಾರದಿ. ಒಂದು ದಿವಸ ಯುಧಿಷ್ಠಿರ ಸಮೀಕ್ಷ ಅಧೋಕ್ಷ ಜಕ್ಷಿಪ್ರಂ ಶ್ರೀಕೃಷ್ಣ ಯುಧಿಷ್ಠಿರಹಿತೇ ರಥಃ ರಥಾದಾಪ್ಲುತ್ಯ ವೇಗೇನ ಸ್ವಯಂ ಕೃಷ್ಣ ಉದಾರದೀಹಿ ಪ್ರತೋದ ಪಾಣಿರಧಾವದ್ ಭೀಷ್ಮಂ ಹಂತುಂ ವ್ಯಪೇತಭಿ. ಭೀಷ್ಮ ಯುದ್ಧ ಮಾಡುತ್ತಾ ಇರುವಾಗ ಒಂದು ದಿವಸ ದುರ್ಯೋಧನ ಹೇಳ್ತಾನೆ, ಏನು ಇನ್ನು ಪಾಂಡವರಲ್ಲಿ ಯಾರು ಯಾರಿಗೆ ಅನ್ಯಾಯವಾಗ್ತಾನೆ ಇಲ್ಲ, ಯಾರೂ ಸತ್ತು ಹೋಗ್ತಾನೆ ಇಲ್ಲ ಪಾಂಡವರು, ನೀವು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಎಂದು ಭೀಷ್ಮನನ್ನು ಆಕ್ಷೇಪ ಮಾಡ್ತಾನೆ ದುರ್ಯೋಧನ. ಒಂದು ದಿವಸ ಬಂದು ಏನು ಇಷ್ಟು ದಿವಸ ಆಯಿತು, ಏನು ನಿಮ್ಮದು ಯುದ್ಧ ಸರಿಯಾಗಿ ಮಾಡ್ತಾ ಇಲ್ಲ, ನೀವು ಪಾಂಡವರ ಮೇಲೆ ನಿಮಗೆ ಪ್ರೀತಿ ಹೆಚ್ಚಿದೆ, ಅದಕ್ಕೋಸ್ಕರ ನೋಡಿ ಪಾಂಡವರ ಸೈನ್ಯ ನಾಶವಾಗ್ತಾನೇ ಇಲ್ಲ ಎಂದು ಹೇಳ್ತಾನೆ. ಭೀಷ್ಮ ಹೇಳ್ತಾನೆ, ನಾನು ನಿಷ್ಪಕ್ಷಪಾತವಾಗಿ ಮಾಡ್ತೀನಿ, ಪಾಂಡವರ ಮೇಲೆ ಪ್ರೇಮ ಇರುವುದು ಬೇರೆ ವಿಷಯ, ಯುದ್ಧದಲ್ಲಿ ಮಾತ್ರ ನಾನು ನನ್ನ ಧರ್ಮಕ್ಕನುಗುಣವಾಗಿ ಮಾಡ್ತಾ ಇದ್ದೆ. ಆದರೂ ದುರ್ಯೋಧನ ಆಕ್ಷೇಪ ಮಾಡ್ತಾನೆ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಕೋಪ ಮಾಡಿ ಮುಂದಿನ ದಿವಸ ಎಷ್ಟು ಘೋರವಾಗಿ ಯುದ್ಧ ಮಾಡ್ತಾನಂದರೆ ಎಷ್ಟೋ ಜನರನ್ನು ಸಾಯಿಸಿಬಿಡ್ತಾನೆ ಭೀಷ್ಮ. ಅದು ನೋಡಿ ಅರ್ಜುನನಿಗೆ ತಾಳಕ್ಕಾಗಲಿಲ್ಲ. ಆದ್ದರಿಂದ ಆ ದಿವಸ ಶ್ರೀಕೃಷ್ಣನಿಗೆ ಕೋಪ ಬಂದು ತಾನೇ ಇಳಿದು, ಅರ್ಜುನ ನಿನ್ನಿಂದ ಆಗಲ್ಲ, ಭೀಷ್ಮನನ್ನು ಸಾಯಿಸುವುದು ನಾನೇ ಸಾಯಿಸ್ತೀನಿ ಭೀಷ್ಮನನ್ನು ಎಂದು ರಥ ಬಿಟ್ಟು ತಾನೇ ಇಳಿಯುತ್ತಾನೆ ಚಕ್ರ ಹಿಡ್ಕೊಂಡು. ಮೊದಲು ತಾನು ಯುದ್ಧ ಮಾಡಲ್ಲ ಎಂದು ಹೇಳಿದ ಶ್ರೀಕೃಷ್ಣ, ನಾನು ನಿಮ್ಮ ಕಡೆಯಿಂದ ಇರ್ತೀನಿ ಹೊರತು ನಾನೇನು ಯುದ್ಧ ಮಾಡಲ್ಲ ಎಂದು. ಈ ದಿವಸ ಕೋಪ ಮಾಡಿಕೊಂಡು ನಾನು ಚಕ್ರವನ್ನು ಹಿಡ್ಕೊಂಡು ಭೀಷ್ಮನನ್ನು ಸಾಯಿಸ್ತೀನಿ ಎಂದು ಕೋಪದಿಂದ ಕೆಳಗೆ ಇಳಿಯುತ್ತಾನೆ. ಆವಾಗ ಅರ್ಜುನ ಹಿಡ್ಕೊಳ್ತಾನೆ, ಅಯ್ಯೋ ಬೇಡ ಬೇಡ, ಏಕೆಂದರೆ ಯುದ್ಧ ನಾನು ಮಾಡಲ್ಲ ಎನ್ನುವ
ಶ್ರೀಕೃಷ್ಣ ಯುದ್ಧ ಮಾಡಿದ್ದರೆ ಅರ್ಜುನನಿಗೆ ಕೆಟ್ಟ ಹೆಸರು ಬರುತ್ತದೆ. ನೀವು ಶ್ರೀಕೃಷ್ಣನಿಂದ ಯುದ್ಧ ಮಾಡಿಸ್ಕೊಂಡು ಗೆದ್ದಿದ್ದಿ, ಅದರಿಂದ ನಿನ್ನೇನು ಗೆಲುವು ಎಂದು ಇವರಿಗೆ ಎಲ್ಲರೂ ಬೈಯುತ್ತಾರೆ. ಅದರಿಂದ ಅಯ್ಯಯ್ಯೋ ನಾನು ಹಾಗೆ ಮಾಡಬಾರದು ಎಂದು ಹೋಗಿ ಅವರನ್ನು ಬೇಡ್ಕೊ. ಪ್ರಥೋದ ಪಾಣಿರಧಾವತ್ ಭೀಷ್ಮಂ ಹಂತುಂ ವ್ಯಪೇತದೀಹಿ, ಭೀಷ್ಮನನ್ನೇ ಸಾಯಿಸ್ತೀನಿ ಎಂದು ತಾನು ಕೆಳಗೆ ಇಳಿಯುತ್ತಾನೆ ರಥದಿಂದ. ವಾಕ್ಯ ಪ್ರಥೋದಾಭಿಹತೋ ಯತ್ರ ಕೃಷ್ಣೇನ ಪಾಂಡವ ಗಂಡಿ ವದನ್ವಾ ಸಮರೇ ಸರ್ವಶಸ್ತ್ರಭೃತಾಂಬರ. ಅರ್ಜುನ ಆವಾಗ ಬೇಜಾರು ಮಾಡಿಕೊಂಡು ಇಳಿಯಬೇಕಾಯಿತು. ಶಿಖಂಡಿನಂ ಪುರಸ್ಕೃತ್ಯ ಯತ್ರ ಪಾರ್ಥೋ ಧನುರ್ಧರ. ಈಗ ಆ ದಿವಸ ಅಂದರೆ ಭೀಷ್ಮನನ್ನು ಹೋಗಿ ಕೇಳ್ತಾರೆ, ಮತ್ತೆ ನಿಮ್ಮನ್ನು ಸಾಯಿಸುವುದು ಹೇಗೆ ಅಂದರೆ, ಆವಾಗ ಹೇಳ್ತಾನೆ ತನ್ನ ಉಪಾಯದಿಂದ. ಏನು, ತಾನು ಶಿಖಂಡಿ ಜೊತೆಗೆ ಯುದ್ಧ ಮಾಡಲ್ಲ, ನೀವು ಶಿಖಂಡಿಯನ್ನು ಇಟ್ಕೊಂಡು ಆವಾಗ ಆಗುತ್ತದೆ. ಶಿಖಂಡಿನಂ ಪುರಸ್ಕೃತ್ಯ ಯತ್ತಪಾರ್ಥೋ ಮಹಾಧನು ವಿನಿಘ್ನನ್ ನಿಶಿತೈರ್ಬಾಣೈರ್ರಥಾತ್ ಭೀಷ್ಮಮಪಾತಯತ್. ಶಿಖಂಡಿಯನ್ನು ತನ್ನ ರಥೆಯಲ್ಲಿ ಇಟ್ಕೊಂಡರೆ ಭೀಷ್ಮ ಅವನನ್ನು ನೋಡಿ ಯುದ್ಧ ಮಾಡಲ್ಲ. ಅದೇನೋ ಒಂದು ಅವರಿಗಿದೆ ಹುಚ್ಚು, ಎಲ್ಲರಿಗೆ ಹೋಗುವ ಕಾಲ ಬಂದರೆ ಇಂಥದ್ದು ಹುಚ್ಚು ಬರ್ತಾರೆ. ಏನೋ ಬುದ್ಧಿ, ಅವರು ಮೊದಲು ಹೆಂಗಸನಿದ್ದು ನಂತರ ಪುರುಷನಾದ ತಪಸ್ಸನಿಂದ, ಅಂಥವರನ್ನು ನಾನು ಯುದ್ಧ ಮಾಡಲ್ಲ ಎಂದು ಭೀಷ್ಮನಿಗೆ. ಮರ ಮಾಡಿದ ತಪ್ಪು ತಾನೇ ಅಲ್ಲ, ಆ ತಪ್ಪು ಮಾಡಿದ್ದವರು ಶಿಖಂಡಿ, ಹೆಂಗಸನಾಗಿ ಹುಟ್ಟಿದವನು. ಗಂಡಸೇಕ ಆಗಬೇಕಾಯಿತು ಅಂದರೆ ಅವರಿಗೆ ಮದುವೆ ಆಗಲಿಲ್ಲ, ಅವರು ಅಲ್ಲಿ ಇಲ್ಲಿ ತಿರುಗಿ ಎಲೆ ಎಲ್ಲ ಮಾಡಿದ್ದೆಲ್ಲ ಭೀಷ್ಮನೇ. ಆದ್ದರಿಂದ ನಾನು ಅವ್ರ ಜೊತೆಗೆ ಯುದ್ಧ ಮಾಡಲ್ಲ. ಆಯಿತು, ಅವನನ್ನೇ ರಥ ಮೇಲೆ ಇಟ್ಕೊಂಡು ಅರ್ಜುನ ಭೀಷ್ಮ ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅದು ನೋಡಿ ಅದರ ಮೇಲೆ ಏನು ಬಾಣವನ್ನು ಹಾಕಿ ಅವರನ್ನು ಬೀಳಿಸ್ತಾನೆ. ಶರತಲ್ಪಗತಶ್ಚೈವ ಭೀಷ್ಮೋ ಯತ್ರ ಬಭೂವ. ಭೀಷ್ಮ ಆ ದಿವಸ ಕೆಳಗೆ ಬೀಳುತ್ತಾನೆ. ಷಷ್ಠಮೇ ತತ್ ಸಮಾಖ್ಯಾತಂ ಭಾರತೇ ಪರ್ವ ವಿಸ್ತರಂ. ಭೀಷ್ಮ ಆ ದಿವಸ ತನ್ನ ಯುದ್ಧದಲ್ಲಿ ಬೀಳುತ್ತಾನೆ. ಇದೇನು ಅಧ್ಯಾಯಾನಾಂ ಅಷ್ಟೇ, ಭೀಷ್ಮ ಪರ್ವ ಮುಗಿಯಿತು, ಅದರಲ್ಲಿ ಏನಿಲ್ಲ. ಎರಡೇ ಎರಡು ಯುದ್ಧ ಶುರುವಾಗುವುದು ಭಗವದ್ಗೀತಾ ಉಪದೇಶ, ಭೀಷ್ಮ ಬೀಳುವುದಷ್ಟೇ. ಭೀಷ್ಮ ಪರ್ವದಲ್ಲಿ ಆಗಿರುವ ಮುಖ್ಯ ಘಟನೆ, ಈಗ ಮಿಕ್ಕದೆಲ್ಲ 10 ದಿವಸ ಭೀಷ್ಮ ಯುದ್ಧ ಮಾಡಿದ ಅಷ್ಟೇ. ಏನು ಮಾಡಿದ ಅಂತ ಸಾಯಿಸಿದ ಅಷ್ಟೇ, ಜನರನ್ನು ಸಾಯಿಸ್ತಾ 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 ಇರೋದಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ ಅದರಲ್ಲಿ. ಭೀಷ್ಮ ಯುದ್ಧ ಶುರು ಮಾಡುವುದು ಭಗವದ್ಗೀತಾ ಪರ್ವ ಒಂದಿದೆ, ಪೂರ್ತಿ 18 ಅಧ್ಯಾಯಗಳು ಭಗವದ್ಗೀತಾ, ಅಲ್ಲಿ ಉಪದೇಶ ಇದೆ. ಅಧ್ಯಾಯಾನಾಂ ಶತಂ ಪ್ರೋಕ್ತಂ ತಥಾ ಸಪ್ತದಶಾಪರೆ ಪಂಚಶ್ಲೋಕ ಸಹಸ್ರಾಣಿ. ಆಯಿತು, ವ್ಯಾಸೇನ ವೇದ ವಿದುಷಾ ಸಂಖ್ಯಾತ ಭೀಷ್ಮ ಪರ್ವಣಿ. ಭೀಷ್ಮ ಪರ್ವ ಆಯಿತು. ಜಂಬೂಕಂಡ ವಿನಿರ್ಮಾಣಂ, ಜಂಬೂಕಂಡ ವಿನಿರ್ಮಾಣವೇನಿದೆ, ಮೋಹಜಂ ಜಂಬೂಕಂಡ ವಿನಿರ್ಮಾಣ ಎಲ್ಲರೂ ಹೇಳಲ್ಲ, ಎಲ್ಲರೂ ಬಿಟ್ಟು ಬಿಡ್ತಾರೆ. ಅಯ್ಯೋ ರಾಮ, ಇವನು ಬಿಟ್ಟು ಬಿಟ್ಟ ಅಷ್ಟೇ. ಜಂಬೂಖಂಡಾದಿ ಗೀತಾಯಾಹ ಪೂರ್ವಮೇರಿತಂ, ಭ್ರಷ್ಯೇತ್ಪತಿಂ ವಿನಾಶೇನ ಕೂರ್ಮ ಮೂಲಕ ಕೂರ್ಮಂ ಅಲಕಮುಷ್ಟಿವತ್ ಇತಿ ಸೇನಾಪತಿಂ ಭೀಷ್ಮಂ ಚಕ್ರೇ ಕೌರವನಂದನಃ ವೈರಾಜದರ್ಶನಾದೂರ್ಧ್ವಂ ಪರಬ್ರಹ್ಮಾನ್ವೇಷಣಂ ಇತೀವ ಜಂಬುಖಂಡಾದಿ ಗೀತಾಯಾ ಪೂರ್ವಮೀರಿತಂ. ಏನೋ ಕೆಲವು ಅಂಶಗಳಿವೆ, ಅದು ಅಲ್ಲೇ ನೋಡೋಣ ಮೂಲದಲ್ಲಿ. ಇದೆಲ್ಲ ವಿಷಯ ಸೂಚಿ ಅಲ್ಲವೇ, ಇದು ಸುಮ್ಮನೆ ವಿಷಯ ಸೂಚಿ. ಆಯಿತು, ಭೀಷ್ಮ ಪರ್ವ ಮುಗಿಯಿತು, ಅದರಲ್ಲಿ ಅಷ್ಟೇನಿಲ್ಲ, ಸಂಕ್ಷೇಪ ಸಾಕು. ಆ ಮುಂದಿನ ಪರ್ವ ನೋಡಿ, ಭೀಷ್ಮ ನಂತರ ದ್ರೋಣ, ದ್ರೋಣ ಪರ್ವ ದೊಡ್ಡದೆ. ದ್ರೋಣ ಪರ್ವದಲ್ಲಿ ಏನಿದೆ, ದ್ರೋಣ ಸತ್ತು ಹೋಗ್ತಾನೆ ಅಷ್ಟೇ. ಭೀಷ್ಮ ಪರ್ವದಲ್ಲಿ ಏನಿದೆ ಅಂದರೆ ಭೀಷ್ಮ ಸಾಯುವುದೇ.
ಅದೇ ಮುಖ್ಯ, ಅದರಲ್ಲಿ ಬೇರೆ ಎಲ್ಲ ಕೆಲಸಕ್ಕಿಂತ. ದ್ರೋಣ ಪರ್ವತ ತಶ್ಚಿತ್ರಂ ಬಹುವೃತ್ತಾಂತ ಮುಚ್ಚತೆ. ಅಬ್ಬ, ಮಿಕ್ಕ ಪರ್ವಗಳಿಗೆಲ್ಲಕ್ಕಿಂತ ಭೀಷ್ಮ ಪರ್ವ ದೊಡ್ಡದು, ಮಹಾ ದೊಡ್ಡದು. ಯುದ್ಧದಲ್ಲಿ ದೊಡ್ಡ ಪರ್ವ ಅಂದರೆ ದ್ರೋಣ ಪರ್ವ. ದೊಡ್ಡ ಅಂದರೆ ಯುದ್ಧ ಯುದ್ಧ ಯುದ್ಧ, ಮಹಾ ಬೋರಾಗುತ್ತದೆ. ಭೀಷ್ಮ ಪರ್ವ ಸ್ವಲ್ಪ ಪರವಾಗಿಲ್ಲ, ಇಂಟ್ರೆಸ್ಟಿಂಗ್ ಇದೆ. ಬಟ್ ದ್ರೋಣ ಪರ್ವನೇ ಎಷ್ಟೋ ಜನರು ಸತ್ತು ಹೋಗ್ತಾರೆ, ಹೆಚ್ಚಿನ ಜನರು ಸತ್ತು ಹೋಗ್ತಾರೆ, ಹೆಚ್ಚಿನ ಬೋರಾಗಿರುವುದು ದ್ರೋಣ ಪರ್ವವೇ. ಸೈನಾಪತ್ಯೆ ವಿಷುಕ್ತೋತ ಯತ್ರ ಆಚಾರ್ಯ ಪ್ರತಾಪವಾನ್. ಇಲ್ಲಿ ದ್ರೋಣನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಯಾವುದಕ್ಕೆ ಪಟ್ಟಾಭಿಷೇಕ? ರಾಜರು ಪಟ್ಟಾಭಿಷೇಕ ಮಾಡ್ಕೊಳ್ತಾರಲ್ಲ, ಇವನು ಬ್ರಾಹ್ಮಣ, ಇವರಿಗೆ ಪಟ್ಟಾಭಿಷೇಕ ಇರಲಿಲ್ಲ. ಆದ್ದರಿಂದ ಈ ಸಲ ಪಟ್ಟಾಭಿಷೇಕಕ್ಕೆ ಚಾನ್ಸ್ ಸಿಕ್ಕಿತು. ಯಾವುದಕ್ಕೆ? ಸೇನಾಧ್ಯಕ್ಷ. ಸೇನಾಧ್ಯಕ್ಷ ಸೈನ್ಯಕ್ಕೆ, ಸೈನ್ಯಕ್ಕೆ ಅಧ್ಯಕ್ಷನಾಗಿದ್ದಾನೆ ಎಂದು ಅಧ್ಯಕ್ಷ ಮೇಲೆ ಪಟ್ಟಾಭಿಷೇಕ ಮಾಡಿದ್ದಾರೆ. ನಮ್ಮ ಪ್ರಾಚೀನ ಕಾಲದಲ್ಲಿ ಪಟ್ಟಾಭಿಷೇಕ ಮಿಕ್ಕದೆಲ್ಲ ದೊಡ್ಡದೇ ಹೊರತು ಪಟ್ಟಾಭಿಷೇಕ ಮಾತ್ರ ವಿಚಿತ್ರ. ನೋಡಿದ್ದೀರಾ, ಆಧುನಿಕ ಪಟ್ಟಾಭಿಷೇಕ ತುಂಬ ಇಷ್ಟ. ಕುರ್ಚಿ ಮೇಲೆ ಕೂರಿಸ್ತಾರೆ, ಓ ದೊಡ್ಡದು ಮಾಡ್ತಾರೆ. ಆರತಿ ಮಾಡಬಹುದು, ಅಕ್ಷತ ಹೇಳಬಹುದು, ಹೂಗಳು ಹಾಕಬಹುದು, ಹೂಮಾಲೆ ಹಾಕಬಹುದು, ಎಲ್ಲ ಚೆನ್ನಾಗಿದೆ. ಪಟ್ಟಾಭಿಷೇಕದಲ್ಲಿ, ನಮ್ಮ ಪ್ರಾಚೀನ ಪಟ್ಟಾಭಿಷೇಕದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಹತ್ತತ್ತು ಮಡಿಕೆಗಳಿಂದ ನೀರು ಹಾಕ್ತಾರೆ. ಅದೊಂದು ಸ್ನಾನ ಮಾಡಿಸಿಬಿಡ್ತಾರೆ ಪಟ್ಟಾಭಿಷೇಕ ಅಂದರೆ, ಅದೊಂದೇ ದೊಡ್ಡದು. ಅದರಿಂದ ಆ ನೀರು ನೋಡಿಕೊಂಡರೆ ಇನ್ನೊಬ್ಬರಿಗೆ ರಾಜರೇ ಆಗಬಾರದು, ನಮಗೆ ಈ ಪಟ್ಟಾಭಿಷೇಕವೇ ಬೇಡ ಅನಿಸುತ್ತದೆ. ಅವರು ಹತ್ತತ್ತು ಏನು ಮಡಿಕೆಗಳು ತುಂಬಿ ನೀರು, ಗಂಗಾಜಲ, ಆ ಜಲ, ನದಿ ಜಲ ಎಲ್ಲ ತುಂಬ ಹಾಕ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ. ಅವರು ಚಳಿಯಲ್ಲಿ ಹಾಗೇ ಕೂತಿರಬೇಕು. ಪಟ್ಟಾಭಿಷೇಕ ಮುಂದೆ ಏನಾಗ್ತದೋ, ಒಂದನೇ ದಿವಸನೇ, ಮೊದಲನೇ ದಿವಸನೇ ಇವ್ರನ್ನೆಲ್ಲ ಹಿಂಸೆ ಮಾಡಿಬಿಡ್ತಾರೆ. ಅದೇ ಪಟ್ಟಾಭಿಷೇಕ ಅಲ್ಲವೇ? ಪಟ್ಟಾಭಿಷೇಕ ಅಂದರೆ ನೀರು ಅಭಿಷೇಕ, ಹೆಸರೇ ಇದೆ ಅಲ್ಲವೇ. ಪಟ್ಟ, ಪಟ್ಟ ಅಂದರೆ ಗೊತ್ತಾ? ಬಟ್ಟೆ. ಅಭಿಷೇಕ ಅಂದರೆ ಬಟ್ಟ ಮೇಲಿನಿಂದಲೇ ಅಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಅಂದರೆ ಜನರು ಏನೋ ಅಂದ್ಕೊಳ್ತಾರೆ. ಈ ಕಾಲದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಪಟ್ಟಾಭಿಷೇಕ ಮಾಡ್ತೀವಿ ಅಂದರೆ ಈಗ ಉತ್ಸಾಹ ಇದೆ ನೋಡಿ. ನಾನು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ. ನಿಮ್ಮ ಸಿದ್ದರಾಮಯ್ಯಕ್ಕೆ 100 ಮಡಿಕೆಗಳ ನೀರು ಹಾಕಬೇಕು ಬೆಳಗಿನಿಂದ ರಾತ್ರಿವರೆಗೂ. ಒಂದು ಇನ್ನೊಂದು ಸಲ ನಾನು ಮುಖ್ಯಮಂತ್ರಿ ಬೇಡ ಇರ್ತಾರೆ. 100 ಮಡಿಕೆಗಳ, ಏಕೆ? ನಮ್ಮ ಎಷ್ಟು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ? ಎಷ್ಟು ಜಿಲ್ಲೆಗಳು? 32 ಅಂದರೆ 100 ಮಡಿಕೆಗಳಾಗಬೇಕಂದ್ರೆ ಒಂದೊಂದು ಜಿಲ್ಲೆಗೆ 3 ಮಡಿಕೆಗಳು ಅಲ್ಲವೇ? ಒಂದೊಂದು ಜಿಲ್ಲೆ 3 ಮಡಿಕೆಗಳು ಸಾಕಾಗಲ್ಲ. ಒಂದು ತಾಲೂಕಾಕಿ 3 ಎಂದು ಹೇಳೋಣ. ಎಷ್ಟು ತಾಲೂಕಾಗಳಿವೆ ಲೆಕ್ಕ ಮಾಡೋಣ ಇಡೀ ಕರ್ನಾಟಕಕ್ಕೆ. ಒಂದೊಂದು ತಾಲೂಕಾಕಿ 3 ಮಡಿಕೆಗಳು. ಹೊಳೆನರಸೀಪುರದಲ್ಲಿ 3 ಮಡಿಕೆಗಳು ಇಲ್ಲಿಂದ ತಗೊಂಡು ಹೋಗಿ ಅವ್ರ ಮೇಲೆ ಹಾಕಬೇಕು. ಆ ಹಬ್ಬ ಇನ್ನೊಂದು ಸಲ ಮುಖ್ಯಮಂತ್ರಿ ಬೇಡ ಹೇಳ್ತಾರೆ. ಪಟ್ಟಾಭಿಷೇಕ ಅದು ಚೆನ್ನಾಗಿದೆ. ಎಲ್ಲರಿಗೆ ಮುಖ್ಯಮಂತ್ರಿ ಅಂದರೆ ತುಂಬ ಇಷ್ಟ ಅಂದ್ಕೊಳ್ತಾ ಇದ್ದಾರೆ. ಇದು ಹೊಸದು, ನಮ್ಮ ಪ್ರಾಚೀನ ಶಾಸ್ತ್ರದಲ್ಲಿದೆ, ನಾವು ಹೀಗೆ ಮಾಡ್ತೀವಿ ಅಂತ ಹೇಳಬೇಕು. ಈಗ ಆವಾಗ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲು ನಾನು ನಂತರ ಆಗ್ತೀನಿ ಅಂತ ಹೇಳ್ತೀನಿ. ಹೌದು, ಮುಖ್ಯಮಂತ್ರಿಗಳಿಗೆ ಅವರಿಗೆ ಪದ್ಧತಿ ಇದೆ. ಇನ್ನೊಬ್ಬರನ್ನು ಕೂರಿಸ್ತಾರೆ, ತನ್ನ ಅಸಿಸ್ಟೆಂಟನ್ನು. ಅಸಿಸ್ಟೆಂಟನ್ನು ತನ್ನ ಪರವಾಗಿ ಕೂರಿಸಿ ಅವರೆಲ್ಲ ಸ್ನಾನ ಮಾಡಿ ಲಾಸ್ಟ್ಗೆ ಇವರು ಬರ್ತಾನೆ. ಈ ಕಾಲದ ಮುಖ್ಯಮಂತ್ರಿಗಳಿಗೆ ಮಹಾಬುದ್ಧಿವಂತರು ಅಲ್ಲವೇ? ಅವ್ರದ್ದು ಮಹಾ ತಿಳುವಳಿಕೆ ಇದೆ, ಹಾಗೆ ಮಾಡ್ತಾರೆ ಅನ್ನೋ. ಆಯಿತು, ಒಂದು ಮಾತ್ರ ಗೊತ್ತು, ಪಟ್ಟಾಭಿಷೇಕ ಅಂದರೆ ಈ ಕಾಲದಲ್ಲಿ ಅದೇನಿಲ್ಲ, ಏನೂ ಹಾಕಲ್ಲ. ಪಟ್ಟಾಭಿಷೇಕನ ಕುರ್ಚಿಯಲ್ಲಿ ಕೂತಿರ್ತಾರೆ, ಚಪ್ಪಾಳೆ ಹಾಕ್ತಾರೆ, ಅಷ್ಟೇ, ಏನಿಲ್ಲ. ಅಷ್ಟೇನಾ? 2-3 ಮಡಿಕೆಗಳಾದರೂ ನೀರು ಹಾಕಬೇಕು, ಹೆಚ್ಚಿಲ್ಲದಿದ್ದ. ಆವಾಗ ಗೊತ್ತಾಗ್ತದೆ, ಏನಿಲ್ಲ ಅವರಿಗೆ ನೀರು ವೇಸ್ಟ್ ಅಲ್ಲವೇ? ಅವ್ರಿಗೇನು ಬುದ್ಧಿ ಮಾತ್ರ ಬರಲ್ಲ, ಸುಮ್ಮನೆ ನೀರು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಬೇಡ ಎಂದು ಹೇಳಿದ್ದಾರೆ. ಏನು ಸೇನಾಪತ್ಯೆ ವಿಷುಕ್ತೋತ ಯತ್ರಾಚಾರ್ಯ ಪ್ರತಾಪವನ್ ದುರ್ಯೋಧನಸ್ಯ ಪ್ರೀತ್ಯರ್ಥಂ ಪ್ರತಿಜ್ಞೆ ಮಹಾಸ್ತ್ರವಿತು. ದುರ್ಯೋಧನ ಮೇಲೆ, ದುರ್ಯೋಧನನನ್ನು ಪ್ರೀತಿಗೊಳಿಸುವುದು ಅಂದರೆ ಅವರಿಗೆ ಪ್ರೀತಿ ಉಂಟು ಮಾಡಲಕ್ಕೆ ಪಟ್ಟಾಭಿಷೇಕ ಮಾಡಿಸಿಕೊಂಡ, ಸೈನ್ಯಕ್ಕೆ ಅಧ್ಯಕ್ಷನಾಗಿದ. ಏಕೆ? ಭೀಷ್ಮನಿಗೆ ಪಾಂಡವರ ಮೇಲೆ ಪ್ರೀತಿ ಇದೆ ಎಂದು ಗೊತ್ತು. ಯಾರಿಗೆ? ದುರ್ಯೋಧನನಿಗೆ ಗೊತ್ತು. ಆದ್ದರಿಂದ ಭೀಷ್ಮನನ್ನು ಸೈನ್ಯಾಧ್ಯಕ್ಷ ಮಾಡಿದ್ದರೂ ಅಷ್ಟು ಪ್ರೀತಿ ಇರಲಿಲ್ಲ. ಏನೋ ಭೀಷ್ಮನಿಗೆ ಪಾಂಡವರ ಮೇಲೆ ಇದ್ದೇ ಇದೆ, ಎಲ್ಲರಿಗೂ ಗೊತ್ತು. ಯಾಕೆ?
ದ್ರೋಣಾಚಾರ್ಯನಿಗೆ ಏಕೆ ಇಲ್ಲ ಅಂದರೆ ದ್ರೋಣಾಚಾರ್ಯರಿಗೆ ಅರ್ಜುನ ಮೇಲೆ ಪ್ರೀತಿ ಇದ್ದರೂ ಅವರಿಗೆ ಇನ್ನೊಂದಿದೆ, ತನ್ನ ಮಗ ಅಶ್ವತ್ಥಾಮ ಮೂರ್ಖ ಇದ್ದಾನಲ್ಲ. ಅಶ್ವತ್ಥಾಮ ಅಂದರೆ ನಿಮಗೇನಿಸುತ್ತದೆ? ಇಡೀ ಪ್ರಪಂಚದಲ್ಲಿ ನನಗನ್ನಿಸುತ್ತದೆ ಅವರಂಥ ನೀಚ ಪಾಪಾತ್ಮ ದುರ್ಯೋಧನ ಧೃತರಾಷ್ಟ್ರ ನಂತರ ಇವನೇ, ಅವರಿಗಿಂತ ಹೆಚ್ಚು ನೀಚ ಅನಿಸುತ್ತದೆ ನನಗೆ ಅಶ್ವತ್ಥಾಮ. ಆ ಹೆಸರು ನೋಡಿದರೆ ಅಶ್ವತ್ಥಾಮ ಏನು, ವೇದವ್ಯಾಸನಿಗೆ ಮಹಾಪ್ರೀತಿ. ಅಶ್ವತ್ಥಾಮ ಆಹಾ ಆಹಾ ಹೇಳ್ತಾಳೆ ನನಗೆ, ಅವ್ರು ನೋಡಿದ್ರೆ ಅಸಹ್ಯವಾಗ್ತದೆ. ಪರಮ ನೀಚ. ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದು ಅವರ ಜೀವನದಲ್ಲಿ ನೋಡಿ, ಒಂದು ಒಳ್ಳೆಯ ಕೆಲಸ ತೋರಿಸು, ಒಂದೇ ಒಳ್ಳೆಯ ಕೆಲಸ ಹೆಚ್ಚಲ್ಲ, ಒಂದೇ ಒಂದು ಸಾಕು. ಏನು ಒಳ್ಳೆಯ ಕೆಲಸ ಮಾಡಿದ ನೋಡಿ, ಇವನು ಹುಟ್ಟಿದ್ದಕ್ಕೆ ಅವನಿಗೋಸ್ಕರ ದ್ರೋಣಾಚಾರ್ಯ ಮಾಡಬಾರದೆಲ್ಲ ಕೆಲಸಗಳು ಮಾಡಿಬಿಟ್ಟ. ಏಕೆ? ಇವನಿಗೋಸ್ಕರ, ಇವನ ಮೇಲೆ ಮೋಹದಿಂದ. ಧೃತರಾಷ್ಟ್ರ ದುರ್ಯೋಧನನಿಗೋಸ್ಕರ ಎಷ್ಟು ಕೆಲಸಗಳು ಮಾಡಿದ್ದನೋ ಅದಕ್ಕಿಂತ ಹೆಚ್ಚು ಅಶ್ವತ್ಥಾಮಗೋಸ್ಕರ ದ್ರೋಣಾಚಾರ್ಯ ಮಾಡಿದ. ಇಡೀ ಮಹಾಭಾರತದಲ್ಲಿ ಅತ್ಯಂತ ನೀಚ ಅಂದರೆ ನನಗೆ ಅಶ್ವತ್ಥಾಮನೇ ಅನಿಸುತ್ತದೆ. ನನಗೊಂದು ಆಶ್ಚರ್ಯವಾಗ್ತದೆ, ಪ್ರತಿಯೊಂದು ಕಲ್ಪ, ಕಲ್ಪ ಅಂದರೆ ಗೊತ್ತಲ್ಲವೇ ಯುಗ, ಮಹಾಯುಗ, ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಸೇರಿಕೊಂಡು ಒಂದು ಮಹಾಯುಗ ಹೇಳ್ತಾರೆ. ಪ್ರತಿಯೊಂದು ಮಹಾಯುಗಕ್ಕೆ ಒಬ್ಬ ವೇದವ್ಯಾಸ ಹುಟ್ಟುತ್ತಾನೆ. ಯಾವಾಗ? ದ್ವಾಪರ ಯುಗ ಮುಗಿದು ಕಲಿಯುಗ ಶುರುವಾಗುವಾಗ. ಈ ಸಲ ವೇದವ್ಯಾಸ ಇದ್ದಾನೆ, ಕೃಷ್ಣದ್ವೈಪಾಯನ, ಸತ್ಯವತಿ ಮಗ, ಪರಾಶರನ ಮಗ. ಕೃಷ್ಣ ಅವನ ಹೆಸರು. ದ್ವೀಪದಲ್ಲಿ ಹುಟ್ಟುವುದರಿಂದ ದ್ವೈಪಾಯನ, ಕೃಷ್ಣದ್ವೈಪಾಯನ, ಸತ್ಯವತೇಯ, ಪರಾಶರ. ಕೃಷ್ಣದ್ವೈಪಾಯನ ಅವನೇನಾಗಿದ್ದಾನೆ? ವೇದವ್ಯಾಸ. ಇಂಥ ವೇದವ್ಯಾಸ ಪ್ರತಿ ಯುಗದಲ್ಲಿ ಇರುತ್ತಾನಂತೆ. ಪ್ರತಿ ಮಹಾಯುಗ ಅಂದರೆ ಪ್ರತಿಯೊಂದು ಕಲಿಯುಗದಲ್ಲಿ. ಒಳ್ಳೆಯದಿರಲಿ, ನಮಗೇನು ಆಕ್ಷೇಪವಿಲ್ಲ, ಸಂತೋಷವೇ. ಆದರೆ ಈಗಿನ ಕಲಿಯುಗದಲ್ಲಿ ಪ್ರಾರಂಭದಲ್ಲಿ ಕೃತಯುಗ ಮುಗಿಯುವಾಗ ಮಹಾಭಾರತ ಬರೆಯುವುದಕ್ಕೆ, ಮಹಾಭಾರತ ಅಂದರೆ ವೇದದ ಸಾರ, ವೇದ ಸಾರ ಬರೆಯುವುದಕ್ಕೆ ಈ ಕೃಷ್ಣದ್ವೈಪಾಯನ ವೇದವ್ಯಾಸರು ಹುಟ್ಟಿದ್ದರು. ಒಳ್ಳೆಯದು. ಮುಂದಿನ ವೇದವ್ಯಾಸ ಯಾರಾಗ್ತಾರೋ ಗೊತ್ತಾ? ಈ ನೀಚ ಪಾಪಾತ್ಮ. ನನಗದೇ ಆಶ್ಚರ್ಯವಾಗ್ತದೆ. ನಾನು ಈ ಕಲಿಯುಗದಲ್ಲಿ ಹುಟ್ಟಿದ್ದೀನಿ, ಒಳ್ಳೆಯದು. ಮುಂದಿನ ಕಲಿಯುಗದಲ್ಲಿ ಹುಟ್ಟಿದ್ದರೆ ಈ ಪಾಪಾತ್ಮನೇ ನಮಗೆ ವೇದವ್ಯಾಸ ಆಗ್ತಾನೆ. ಆಶ್ಚರ್ಯ. ಪುರಾಣಗಳು ಹೇಳ್ತವೆ ಅಶ್ವತ್ಥಾಮ ಮುಂದಿನ ವೇದವ್ಯಾಸ ಆಗ್ತಾನಂತೆ. ಹೇಗೆ ಒಪ್ಪಿಕೊಂಡರು ನನಗೆ ಅರ್ಥವೇ ಆಗಲಿಲ್ಲ. ಇವರೆಲ್ಲರೂ ಹೇಗೆ ಒಪ್ಪಿಕೊಂಡರು? ನಿಮಗೆ ಮೋಕ್ಷ ಬಂದುಬಿಡ್ತದೆ, ನೀವು ಮುಂದಿನ ಕಲಿಯುಗವರಕ್ಕೆ ಇರ್ತೀರ? ನಿಮ್ಗೆ ಯಾವುದಿಷ್ಟ? ಇನ್ನೂ ಜನ್ಮಗಳು ಮತ್ತೆ ಮತ್ತೆ ಮನುಷ್ಯರಾಗಿ ಹುಟ್ಟುವುದಿಷ್ಟವ? ಹಾಗಾದರೆ ಮುಂದಿನ ಕಲಿಯುಗವರೆಗಿರಿ. ಈಗಿನ ಕಲಿಯುಗದಿಂದ ಮುಂದಿನ ಕಲಿಯುಗ ಅಬ್ಬೋ ಎಷ್ಟು ಗೊತ್ತಾ? 2-3 ಲಕ್ಷಗಳು, 2-3 ಲಕ್ಷ ವರ್ಷ ಅಂದರೆ 1 ಲಕ್ಷ ಜನ್ಮಗಳು. 1 ಲಕ್ಷ ಜನ್ಮಗಳು ಪಡ್ಕೊಳ್ತಾ ಮುಂದಿನ ಕಲಿಯುಗವರಕ್ಕಿದ್ದರೆ ನಿಮಗೆ ಅಶ್ವತ್ಥಾಮ ನಮ್ಮ ವೇದವ್ಯಾಸ ಎಂದು ನೋಡಬಹುದು. ನಾನು ಮಾತ್ರ ಅಷ್ಟುವರೆಗೂ ಹುಟ್ಟಲ್ಲಪ್ಪ. ನನಗೆ ಅಶ್ವತ್ಥಾಮ ನೋಡಲಿಕ್ಕೆ ನನಗೆ ಇಷ್ಟವಿಲ್ಲ. ನಾನು ಅವ್ರಿಗೆ ಮುಂಚೆ ಎಲ್ಲೋ ಹೋಗಿಬಿಡ್ತೀನಿ. ಎಷ್ಟು ಭಯಂಕರ ಈ ಅಶ್ವತ್ಥಾಮ ಮುಂದಿನ ಕಲಿಯುಗಕ್ಕೆ ವೇದವ್ಯಾಸನಾಗ್ತಾನಂತೆ. ಎಲ್ಲರೂ ಅವರನ್ನು ಇಟ್ಕೊಂಡು ಪೂಜೆ ಮಾಡೋದಾ? ನಾನು ಸನ್ಯಾಸಿ ಆದರೆ ಅಶ್ವತ್ಥಾಮಕ್ಕೆ ಪೂಜೆ ಮಾಡಲ್ಲ. ನೋಡಿ, ವ್ಯಾಸ ಪೂಜೆ ಮಾಡಬೇಕಲ್ಲವೇ? ವ್ಯಾಸ ಪೂಜೆ ಸನ್ಯಾಸಿಗಳು ಮಾಡ್ತಾರೆ. ಯಾವ ದಿವಸ? ಎಲ್ಲರೂ ಮಾಡಬಹುದಿತ್ತು, ಮರಿ ಏನು ಮಿಕ್ಕ ಜನರು ಮಾಡ್ತಾ ಇಲ್ಲ. ವೇದವ್ಯಾಸ ಪೂಜಾ ನಾನು ಗೃಹಸ್ಥರು ಮಾಡುತ್ತಿದ್ದು ನೋಡಲಿಲ್ಲ. ಚಾತುರ್ಮಾಸ್ಯದಲ್ಲಿ ಏನು ಹೇಳ್ತಾರೆ? ಮೊದಲನೇ ಏಕಾದಶಿಗೆ ಏನು ಹೇಳ್ತಾರೆ ನೀವು? ಪ್ರಥಮ ಏಕಾದಶಿ ಹೇಳ್ತಾರಲ್ಲ. ಪ್ರಥಮ ಏಕಾದಶಿ ಅಂದರೆ ನಾನು ಚೈತ್ರ ಏಕಾದಶಿ ಅಂದ್ಕೊಂಡೆ. ಅಲ್ಲ, ಆಷಾಢ ಶುದ್ಧ ಏಕಾದಶಿಗೆ ಪ್ರಥಮ ಏಕಾದಶಿ ಹೇಳ್ತಾರೆ.
ಅಂತೆ ಚಾತುರ್ಮಾಸ್ಯದಲ್ಲಿ ಮೊದಲನೇ ಏಕಾದಶಿ. ಆ ಮೊದಲನೇ ಏಕಾದಶಿ ದಿವಸ ಗೃಹಸ್ಥರು ಮಾಡ್ತಾರೆ, ಪೌರ್ಣಮಿ ದಿವಸ ಸನ್ಯಾಸಿಗಳು. ವೇದವ್ಯಾಸನ ಪೂಜೆ ಮಾಡುವುದು ಗೃಹಸ್ಥರನ್ನು ನೋಡಿ ದಿನ ಎಲ್ಲಿ ನೋಡಲಿಲ್ಲ, ಸನ್ಯಾಸಿಗಳೇ ಮಾಡ್ತಾರೆ. ಇನ್ನೊಬ್ಬ ಸನ್ಯಾಸಿ ಮಾಡುವುದಾದರೆ ಹೋಗಿ ನೋಡುತ್ತಿದ್ದೀವಿ ಹೊರತು ನಾವು ಮಾಡೋದು ನೋಡಲಿಲ್ಲ. ಈ ಕಲ್ಪದಲ್ಲಿ, ಈ ಕಲಿಯುಗದಲ್ಲಿ ಮಾಡಿ, ಗೃಹಸ್ಥರಾದರೂ ಮಾಡಿ, ಬೇಡ ಅಂದರೆ ಮುಂದಿನ ಕಲಿಯುಗ ಬಿಟ್ಟು ಬಿಡಬಹುದು. ಈ ಕಲಿಯುಗ ಮಾತ್ರ ಮಾಡಿ, ಏಕೆ ಅವನು ಪಾಪ ವೇದವ್ಯಾಸ ಒಳ್ಳೆಯವನು, ಮಹಾಪುರುಷ, ವಿಷ್ಣುವಿನ ಅಂಶ, ಪರಾಶರಣ ಮಗ, ದಿವ್ಯವಾದ ತಪಸ್ವಿ, ಮುಂದಿನದು ಅಶ್ವತ್ಥಾಮ, ಅಬ್ಬಾಷ್ಟು ಪಾಪಾತ್ಮ, ಆವಾಗ ಬಿಡ್ಬೋದು. ಆವರೆಗೂ ಬದುಕಿದ್ದರೆ, ಮುಂದಿನ ಕಲಿಯುಗವರೆಗೂ ನೀವು ಬದುಕುತ್ತೀರಾ ಅದು ನಿಮ್ಮ ಇಷ್ಟ, ನಾನು ಮಾತ್ರ ಇರಲ್ಲ. ಬಾ ಅಶ್ವತ್ಥಾಮನ ನೋಡಿಕೊಂಡ್ರೆ ನಮಗೆ ಬೇಗ ಮೋಕ್ಷಕ್ಕೆ ಹೋಗಬೇಕನ್ನಿಸುತ್ತದೆ, ಈಗ ಬೇಡ, ಮತ್ತೆ ಪುನರ್ಜನ್ಮ ಬೇಡ ಅನಿಸುತ್ತೆ. ಅದಕ್ಕೋಸ್ಕರ ಹುಟ್ಟಿದನೋ ಏನೋ ಅಲ್ಲವೇ, ಈಗ ಗೊತ್ತಾಗ್ತಾ ಇದೆ. ಅಶ್ವತ್ಥಾಮನನ್ನೇ ಏಕೆ ಮಾಡಿದ್ದಾರೆ ಈಗ ಗೊತ್ತಾಗ್ತದೆ. ಅಶ್ವತ್ಥಾಮನನ್ನೇ ಮುಂದಿನ ಕಲಿಯುಗಕ್ಕೆ, ಅವನನ್ನೇ ವೇದವ್ಯಾಸ ಎಂದು ಏಕೆ ಮಾಡಿದ್ದಾರೆ ಅಂದರೆ, ಅವರ ಮುಖ ನೋಡೋಕ್ಕಾಗದೆ ಎಲ್ಲರೂ ಬೇಗ ದ್ವಾಪರ ಯುಗದಲ್ಲಿ ಎಲ್ಲರೂ ಮೋಕ್ಷಕ್ಕೆ ಹೋಗಿ ಕಲಿಯುಗದಲ್ಲಿ ಯಾರೂ ಉಳಿಯಲ್ಲ. ಯಾರೋ ಇಬ್ಬರೋ ನಾಲ್ಕು ಜನರು ಉಳಿಯುತ್ತಾರೆ, ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಈಗ ಯಾರೂ ಉಳಿಯಲ್ಲ ಅನಿಸುತ್ತದೆ, ಯಾರು ಹುಟ್ಟಲ್ಲ? ಈಗ ಇವರ ಮುಖಕ್ಕೋಸ್ಕರ ಯಾರು ಹುಟ್ಟುತ್ತಾರೆ? ಯಾರು ಹುಟ್ಟಲ್ಲ? ಭಗವಂತ ಇವರನ್ನು ವೇದವ್ಯಾಸ ಏಕೆ ಮಾಡಿದ ಅಂದರೆ, ಕಲಿಯುಗದಲ್ಲಿ ಯಾರು ಇರಲೇಬಾರದು, ಎಲ್ಲರೂ ಮೋಕ್ಷಕ್ಕೆ ಹೋಗಲಿ, ಅದಕ್ಕೋಸ್ಕರ ಮಾಡಿದ್ದನೋ ಏನೋ ಅದೇ ನಿಜ ಅನಿಸುತ್ತದೆ. ಎಲ್ಲ ಸುಮ್ಮನೆ ನನ್ನ ಕಲ್ಪನೆ, ಯಾವ ಶಾಸ್ತ್ರದಲ್ಲಿಲ್ಲ, ಸುಮ್ಮನೆ ನನ್ನದ ಕಲ್ಪನೆ. ಓಕೆ, ದುರ್ಯೋಧನಸ್ಯ ಪ್ರೀತ್ಯರ್ಥಂ ಪ್ರತಿಜ್ಞೆ ಮಹಸ್ತ್ರಭಿತು ಗ್ರಹಣಂ ಧರ್ಮ ರಾಜಸ್ಯ ಪಾಂಡುಪುತ್ರಸ್ಯ ಧೀಮತಃ. ಅವನು ಎಷ್ಟು, ದ್ರೋಣಾಚಾರ್ಯ ಹೇಳಿದ್ದೀನಲ್ಲ, ವ್ಯಕ್ತಿ ಒಳ್ಳೆಯವನೇ, ಪಾಂಡವರ ಪರವಾಗಿ ಮಾತಾಡಿದ. ಅವರು ಪಾಂಡವರು ದುರ್ಯೋಧನನಿಗೆ, ದ್ರೋಣಾಚಾರ್ಯನಿಗೆ ಅನ್ಯಾಯ ಎಲ್ಲಿ ಮಾಡಲಿಲ್ಲ, ಅವರಿಗೆ ಎಲ್ಲಿಯೂ ಉಪಕಾರ ಮಾಡಿದ್ದಾರೆ, ಪೂಜ್ಯ ಬುದ್ಧಿದಿಂದ ನೋಡಿದ್ದಾರೆ, ಎಲ್ಲಿಯೂ ಅನ್ಯಾಯ ಮಾಡಲಿಲ್ಲ. ದುರ್ಯೋಧನನನ್ನು ಪ್ರೀತಿಸುವುದಕ್ಕೆ ಅಕಾರಣವಾಗಿ ಧರ್ಮರಾಜನನ್ನು ನಾನು ಅರೆಸ್ಟ್ ಮಾಡ್ತೀನಿ ಎಂದು ಪ್ರತಿಜ್ಞೆ ಮಾಡಿದ. ನೋಡಿ, ಧರ್ಮರಾಜನನ್ನೇ ಅರೆಸ್ಟ್ಗೆ ಏನು ಹೇಳ್ತಾರೆ, ಸರಿ ಅವರನ್ನು ಹಿಡ್ಕೊಳ್ತೀನಿ ಎಂದು ಪ್ರತಿಜ್ಞೆ ಮಾಡಿದ ಯಾರು, ದ್ರೋಣಾಚಾರ್ಯ. ದಟ್ಸ್ ವೈ ಭೀಷ್ಮ ಪಾಂಡವರ ಕಡೆಯಿಂದ ಯುದ್ಧ ಮಾಡಿದ್ದರೂ ಪಾಂಡವರಿಗೆ ಮಾತ್ರ ನೀನು ಅನ್ಯಾಯ ಮಾಡಲ್ಲ, ಅವರಿಗೆ ಸಾಯಿಸಲ್ಲ. ಸಾಮಾನ್ಯ ಯುದ್ಧ ಮಾಡ್ತೀನಿ, ಮಿಕ್ಕ ಸೈನ್ಯವನ್ನು ನಾಶ ಮಾಡ್ತೀನಿ ಹೊರತು ಪಾಂಡವರನ್ನು ನಾನು ಸಾಯಿಸಲ್ಲ ಎಂದು ಮೊದಲೇ ಕರಾಖಂಡಿಯಾಗಿ ಹೇಳಿಬಿಟ್ಟ ಭೀಷ್ಮ. ಮೊದಲೇ ಹೇಳಿಬಿಟ್ಟ, ಆದರೆ ದ್ರೋಣಾಚಾರ್ಯ ನೋಡಿ, ದುರ್ಯೋಧನನನ್ನು ಪ್ರೀತಿಸುವುದಕ್ಕೆ ನೀಚವಾದ ಕೆಲಸ ಒಪ್ಕೊಳ್ತಾನೆ. ಧರ್ಮರಾಜನನ್ನು ಹಿಡಿಯುತ್ತೇನೆ ಎಂದು ಹೇಳುವುದೇನಾದರೂ ಅರ್ಥ ಇದೆ? ಕೆಲವರು ಯಾರೋ ಹೇಳ್ತಾರೆ, ಬ್ರಾಹ್ಮಣ ಅಂದರೆ ಶ್ರೇಷ್ಠ ಹೇಳ್ತಾರೆ. ಯಾರು ಹೇಳ್ತಾರೆ? ಅನಿ ಬಿಸೆಂಟ್. ಕೇಳಿದ್ದೀರಾ ನೀವು? ಅನಿ ಬಿಸೆಂಟ್ ಕೇಳಲಿಲ್ಲ. ಯಾರು ಗೊತ್ತಿಲ್ಲ. ಥಿಯೋಸಫಿಕಲ್ ಸೊಸೈಟಿ ಎಂಬುದು ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಬ್ರಿಟಿಷ್ ಕಾಲದಲ್ಲಿ. ಅವಳು ಬ್ರಿಟಿಷ್, ಏನು ಹೇಳ್ತಾರೆ, ಬ್ರಿಟಿಷ್ ವನಿತಾ ಹೇಳ್ತಾರೆ. ನೀವೇನು ಹೇಳ್ತಾರೆ, ಬ್ರಿಟಿಷ್ ಸ್ತ್ರೀ. ಆದರೆ ಭಾರತ ದೇಶಕ್ಕೆ ಬಂದು ಅವರಿಗೆ ಹಿಂದೂ ಮತ ಎಲ್ಲಕ್ಕಿಂತ ಶ್ರೇಷ್ಠದು ಹೇಳಿದ್ದಾರೆ. ಆ ಕಾಲದಲ್ಲಿ ಧೈರ್ಯದಿಂದ ಹೇಳಿದ್ದಾರೆ, ಹಿಂದೂ ಮತವಷ್ಟು ಮತವೇ ಇಲ್ಲ ಪ್ರಪಂಚದಲ್ಲಿ. ಹಿಂದೂಗಳೇ, ನೀವು ಸಂಕೋಚ ಮಾಡದೆ, ನಾಚಿಕೆ ಪಟ್ಕೊಳ್ಳದೆ ಹಿಂದೂ ಮತವನ್ನೇ ಗರ್ವದಿಂದ ನೋಡಿ, ಹಿಂದೂಗಳಾಗಿಯೇ ಇರಿ, ನಿಮ್ಮ ಹಿಂದೂವನ್ನೇ ಆಚರಿಸಿ ಎಂದು ಧೈರ್ಯದಿಂದ ಹೇಳಿದ್ದಾರೆ. ಬ್ರಿಟಿಷರನ್ನು ಬೈದರು, ನೀವು ಬೇಗ ಭಾರತ ದೇಶವನ್ನು ಬಿಟ್ಟು ಬಿಡಬೇಕು, ಇಷ್ಟು ದೊಡ್ಡ ಹಿಂದೂ ಧರ್ಮಕ್ಕೆ ನೀವು ಯೋಗ್ಯರಲ್ಲ, ಭಾರತ ದೇಶವನ್ನು ಪರಿಪಾಲಿಸುವುದಕ್ಕೆ ಬಿಟ್ಟು ಹೋಗು ಎಂದು ಬೈದರು. ಕಾಂಗ್ರೆಸ್ ಪಾರ್ಟಿಗೆ ಪ್ರೆಸಿಡೆಂಟ್ ಇದ್ದರು. ಮರಿ ಯಾರು ಬಿಡಿಸಿದ್ದಾರೆ ಅವರನ್ನು? ಮರ ಅವರೇ ಇರಬಹುದಿತ್ತೆ. ಅವರನ್ನೇ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಟ್ಟುಕೊಂಡರೆ
ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬೇಗ ಬರುತ್ತಿತ್ತು. ಅವರು ಹಿಂದೂ ಧರ್ಮವನ್ನು ಗರ್ವದಿಂದ ಮಾತಾಡಿದ್ದು ಅವಳೇ. ಯಾವ ಬ್ರಿಟಿಷರು ಹಿಂದೂ ಧರ್ಮವನ್ನು ಪ್ರಶಂಸಿಸಲಿಲ್ಲ. ಅನಿಬಿಸೆಂಟ್ ಬ್ರಿಟಿಷ್ ಅವಳೇ ಆಗಿದ್ದರೂ ಎಷ್ಟೋ ಗರ್ವದಿಂದ ಮಾಡಿದ್ದಾರೆ. ಹಿಂದೂಗಳಿಗೆ ಗರ್ವ, ನಾವು ಹಿಂದೂ, ನಮ್ಮ ಹಿಂದೂ ಮತ ಶ್ರೇಷ್ಠ ಎಂದು ಹೇಳುವಕ್ಕೆ ಗರ್ವಿಸುವಂತೆ ಮಾಡಿದ್ದಳು ಅನಿಬಿಸೆಂಟ್. ಅವರು ಭಾರತೀಯರ ಹಾಗೇ ಏನು ಸೀರೆ ಉಟ್ಕೊಳ್ಳುವುದು, ಬಿಳಿ ಸೀರೆ, ಬಿಳಿ ಅಂದರೆ ವೈಟಾ, ಹಾಂ, ಇಟ್ಕೊಳ್ಳುವುದು, ಭಾರತೀಯರ ಹಾಗೆ ಇರುವುದು, ಭಾರತೀಯ ಶಾಸ್ತ್ರಗಳನ್ನೇ ಓದುವುದು, ಭಾರತೀಯ ಸಾಧನೆ ಮಾಡುವುದು, ಎಲ್ಲ ಹಾಗೆ ಮಾಡುತ್ತಿದ್ದ. ಕಾಶಿಯಲ್ಲಿ ಒಂದು ಸ್ಕೂಲ್ ಶುರು ಮಾಡಿದ್ದಾರೆ, ಒಂದು ಸ್ಕೂಲ್ ಕಟ್ಟಿಸಿದ್ದಾರೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು, ಚೆನ್ನಾಗಿ ಮಾತಾಡ್ತಿದ್ದರು ಪ್ರವಚನ. ಬರೀ ಯಾರು ಅವರನ್ನು ತೆಗೆದುಬಿಟ್ರು ಗೊತ್ತಿಲ್ಲವ? ಭಾರತ ದೇಶ ಚರಿತ್ರ ಮಹಾಭಾರತ ಓದಿದಷ್ಟಿರುತ್ತೆ. ಇದರಲ್ಲಿ ಕೆಲವರು ಅಶ್ವತ್ಥಾಮರು ಇರುತ್ತಾರೆ. ನಮ್ಮ ಅಶ್ವತ್ಥಾಮ ಗೊತ್ತಾ? ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಅಶ್ವತ್ಥಾಮ ಇದ್ದ. ಯಾರು? ಮಹಾತ್ಮ ಗಾಂಧಿ, ಇನ್ನು ಯಾರೂ ಅಲ್ಲ. ಈ ಗಾಂಧಿ ಅಡ್ಡಿ ಮಾಡಿದ್ರಿಂದ ಅನಿಬಿಸೆಂಟು ತಾನೇ ತಾನೇ ಅಷ್ಟೇ ಅಷ್ಟೇ ಬಿಟ್ಟುಬಿಟ್ರು ಅಷ್ಟೇ. ಗಾಂಧಿ ಬಂದ ನಂತರ ದೊಡ್ಡವರೆಲ್ಲ ಬಿಟ್ಟುಬಿಟ್ಟರು. ತಿಲಕ್ ಸತ್ತು ಹೋದರು, ಅರವಿಂದೋ ಬಿಟ್ಟುಬಿಟ್ಟರು. ತಿಲಕು ಅರವಿಂದೋ ನಂತರ ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷರಾಗತಕ್ಕವರೆಂದರೆ ಅನಿಬಿಸೆಂಟ್ ಇದ್ದರು. ಅನಿಬಿಸೆಂಟ್ ನಂತರ ಇನ್ನು ಯಾರಿದ್ದರು? ಸುಭಾಷ್ ಚಂದ್ರ ಬೋಸ್ ಇದ್ದರು. ತಿಲಕ್ ಯೋಗ್ಯ, ತಿಲಕ್ ನಂತರ ಅರವಿಂದೋ, ಅರವಿಂದೋ ನಂತರ ಅನಿಬಿಸೆಂಟ್, ಅನಿಬಿಸೆಂಟ್ ನಂತರ ಸುಭಾಷ್ ಚಂದ್ರ ಬೋಸ್. ಈ ನಾಲ್ಕು ಜನರನ್ನು ಪಕ್ಕಕ್ಕಿಟ್ಟಿದ್ದು ಈಗ ಈ ಮೂರ್ಖನೇ. ಈ ಮೂರ್ಖ ಒಬ್ಬರು ಬಂದು ನಾಲ್ಕು ಜನರನ್ನು ಸಾಯಿಸಿಬಿಟ್ಟ. ತಿಲಕ್ ಸತ್ತು ಹೋದ, ತಿಲಕರಿಗೆ ಕಾಲ ಮುಗಿಯಿತು. ನನಗೆ ಅನಿಸುತ್ತದೆ ಗಾಂಧೀಜಿಯನ್ನು ನೋಡಿಕೊಂಡು ಅವರು ಪ್ರಾಣ ಬಿಟ್ಟರೋ ಏನೋ. ಅರವಿಂದ ನಾನಿರಲ್ಲ ಎಂದು ಬಿಟ್ಟು ಹೋದ. ನಾನಿರಲ್ಲ, ಯುದ್ಧ ಮಾಡುವುದಕ್ಕಿರಲ್ಲ ಎಂದು ಏನೋ ಅಂದು ಅವರು. ಏನು ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಅವರು ನನಗೇನೋ ಭಗವಂತನ ಕರೆ ಬಂತು, ನಾನು ಯೋಗ ಸಾಧನೆ ಮಾಡಿಕೊಳ್ಳಬೇಕು ಅಂದು ಎಲ್ಲೋ ಏಕಾಂತ ಜಾಗ ನೋಡಿಕೊಂಡು ಎಲ್ಲಿ ಪಾಂಡಿಚೇರಿ ಕೇಳಿದ್ದೀರ? ಪಾಂಡಿಚೇರಿ, ಪಾಂಡಿಚೇರಿ, ಪಾಂಡ್ಯ ದೇಶ, ಚೇರ ದೇಶ. ಅದು ಏಕೆ ಎರಡು ಹೆಸರುಗಳಿಟ್ಟರೋ ಗೊತ್ತಾಗಲ್ಲ, ಯಾವುದೇ ಒಂದು ಇಡಬಹುದು, ಪಾಂಡ್ಯ ಅಥವಾ ಚೇರ, ಪಾಂಡ್ಯ ದೇಶ ಅಥವಾ ಚೇರ ದೇಶ, ಪಾಂಡಿಚೇರಿ ಎಂದು ಎರಡು ಸೇರಿಸಿಬಿಟ್ಟರು. ಪಾಂಡಿಚೇರಿ ನಾವು ಹೇಳ್ತೀವಿ, ಈಗ ಅವರು ಪುದುಚೇರಿ ಹೇಳ್ತಾರೆ. ಪುದು ಅಂದರೆ ಹಳೆನ, ಹೊಸದ ತಮಿಳದಲ್ಲಿ? ನಿಮ್ಗೆ ತಮಿಳ್ ಬರ್ತದೇನು? ಓ, ಅದಾ, ಒಳ್ಳೆಯದೆ. ಸೊ ಪುದು ಅಂದರೆ ಹೊಸದು, ಪಳದು ಅಂದರೆ ಹಳೆದ. ಹಾಂ, ನಾವು ಹಳೆದು ಹೇಳ್ತೀವಲ್ಲ, ಈ ಹಳೆದು ಅವರು ಪಳೆದು ಹೇಳ್ತಾರೆ. ನೀ ಕನ್ನಡಿಗರು ಹೇಳಿದ ಹಾ ಎಲ್ಲ ಅವ್ರು ಪಾ ಮಾಡಿಬಿಡ್ತಾರೆ ಅಷ್ಟೇ. ಹಳೆದು ಪಳೆದು, ಪುದು ಹೊಸ ಅಷ್ಟೇ. ಹಾಂ, ನಾನು ಎಲ್ಲೋ ತ್ರಿಚಿಯಲ್ಲಿರುವಾಗ ಒಬ್ಬನ ಹೇಳಿದ, ಒಬ್ಬ ತೆಲುಗು ಪಂಡಿತ, ತುಂಬ ಈಸಿ ಸ್ವಾಮೀಜಿ ಹೇಳ್ತಾನೆ, ತಮಿಳ ಕಲಿಯುವುದು ತುಂಬ ಈಸಿ. ನೀವು ಹಳೆದು ಹೇಳ್ತಿರಲ್ಲ, ನಾವು ಪಳೆದು ಅಷ್ಟೇ, ಹಳೆದು ಪಳೆದು, ಪುದು ಹೊಸ ಅಷ್ಟೇ. ಹಾಂ, ಇದು ಚೆನ್ನಾಗಿದೆ ಅನ್ಕೊಂಡು ಅಲ್ಲಿ ಚಾತುರ್ಮಾಸ್ಯದಲ್ಲಿರುವಾಗ ಒಂದೇ ಮಾತು ಕಲ್ತ್ಕೊಂಡೆ ಅಲ್ಲಿ ತಮಿಳ, ಪಳೆದು ಹಳೆದು ಕಲ್ತ್ಕೊಂಡು. ಪುದುಚೇರಿ ಅಂದರೆ ಹೊಸಚೇರಿ ಅಲ್ಲವೇ? ಹೊಸಚೇರಿ, ಇಲ್ಲಿ ಹೊಸಪೇಟ ಒಂದಿದೆ. ಹೊಸಪೇಟ ಹೇಳ್ತಾರ? ಹೊಸೂರ, ಹೊಸೂರು. ಹಾಂ, ಹೊಸನಾಡು ಎಲ್ಲಿದೆ? ಪುದುಚೇರಿಗೆ, ಪುದುಚೇರಿಗೆ ಹೊಸನಾಡು ಹೇಳ್ತಾರೆ, ಅದು ಕನ್ನಡಿಗರು ಹೇಳ್ತಾರೆ ಪುದುಚೇರಿ. ಹೊಸೂರು ಅಂದು ಇಲ್ಲೊಂದಿದೆ, ತಮಿಳ್ನಾಡು ಬಾರ್ಡರ್, ಹೊಸೂರು.
ಆದರೆ ಆ ಪಾಂಡಿಚೇರಿಗೆ ಹೋದರೆ ಯಾರು? ಅರವಿಂದ. ಅನಿಬಿಸೆಂಟ್ ಇರಬಹುದಿತ್ತು. ಅನಿಬಿಸೆಂಟ್ ನಂತರ ಅನಿಬಿಸೆಂಟ್ ಬಿಡು ಅವರೇ ಬಿಟ್ಟುಬಿಟ್ರು. ಯಾಕಂದರೆ ಎಲ್ಲರೂ ಗಾಂಧೀಜಿಯನ್ನೇ ಇಷ್ಟಪಡ್ತಾ ಇದ್ದಾರೆ. ಎಷ್ಟೋ ಕಡೆ ಪ್ರವಚನಗಳಲ್ಲಿ ಗಾಂಧೀಜಿ ಮಾಡಿದ ಮಾತು ಸರಿಯಾಗಿಲ್ಲ ಎಂದು ಇವರು ಧೈರ್ಯದಿಂದ ಹೇಳುತ್ತಿದ್ದರು. ಜನರು ಇವರು ಗಟ್ಟಿಯಾಗಿ ಹೇಳುವುದು ಚೆನ್ನಾಗಿತ್ತು, ಆದರೆ ನಮ್ಮ ಜನರಿಗೆ ಗಾಂಧಿ ತಪ್ಪುಗಿಂತ ನಮ್ಮ ಭಾರತೀಯರ ಮೂರ್ಖತ್ವವೇ. ಭಾರತೀಯರಿಗೆ ಮೂರ್ಖತ್ವ ಎಷ್ಟು ಹೆಚ್ಚಾಯಿತಂದರೆ ಗಾಂಧೀಜಿ ಬಂದಿರುವ ದಿವಸ ಎಲ್ಲ ಅವರು ಏನು ಹೇಳಿದ್ದರೂ ಅದು ಮಾಡೋಣ, ನಾವು ಪಾಕಿಸ್ತಾನ ಬಿಡಿಯಾಯಿತು ಬಿಡಿಯಾಯಿತು ಹೇಳ್ತೀವಿ. ಮೂರ್ಖತನ ನಮ್ಮದೇ, ನಮ್ಮ ಭಾರತೀಯರದೇ. ಇಲ್ಲದಿದ್ದರೆ ಗಾಂಧೀಜಿ ಮೇಲೆ ಇಷ್ಟೇಕೆ ಮೋಹ? ಅವರು ಬಂದಿರುವ ದಿವಸದಿಂದ ಉಲ್ಟಾ ತಿಲ್ಟನೇ ಮಾತಾಡ್ತಾ ಇದ್ದಾನೆ. ಬಂದಿರುವ ದಿವಸದಿಂದ ಬಂದಿರುವ ನಾನು ಚರಿತ್ರೆ ಓದಿದೆ, ಬಂದಿರುವ ದಿವಸದಿಂದ ಕಾಂಗ್ರೆಸ್ ಪಾರ್ಟಿಗೆ ಉಲ್ಟಾ ತಿಲ್ಟಾನೇ ಮಾತಾಡ್ತಾ ಇದ್ದಾನೆ. ಆದರೂ ಎಲ್ಲರೂ ಅವರನ್ನೇ ಇಷ್ಟಪಟ್ಟರು. ಮೂರ್ಖತನ ಗಾಂಧೀಜಿದಲ್ಲ, ನಮ್ಮ ಭಾರತೀಯರದು. ಅವರಿಗೆ ಸಪೋರ್ಟ್ ಮಾಡಿರುವ ಮೂರ್ಖತನ ನಮ್ಮ ಜನರದೇ. ಅದರಿಂದ ಗಾಂಧೀಜಿಯನ್ನು ಬೈಯುವ ಹಾಗಿಲ್ಲ, ಅವರ ಬುದ್ಧಿ ಮೊದಲಿನಿಂದಲೇ ಹಾಗೆ ಇತ್ತು. ಇದು ನಮ್ಮ ಜನರು ಅವರನ್ನು ಸಪೋರ್ಟ್ ಮಾಡುವ ಮೂರ್ಖತನವೇ ಇಷ್ಟೆಲ್ಲ ಮಾಡಿತು. ಅವರಾದ ನಂತರ ಒಂದು ಚಾನ್ಸ್ ಬಂತು. ಮತ್ತೊಂದು ಸಲ ಕಾಂಗ್ರೆಸ್ ಪಾರ್ಟಿಗೆ ಲೀಡರು ಸುಭಾಷ್ ಚಂದ್ರ ಬೋಸ್ ಆಗಬಹುದಿತ್ತು. ಆಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಪ್ರೆಸಿಡೆಂಟ್ ಆದ ನಂತರ, ಗೆದ್ದ ನಂತರ ಗಾಂಧೀಜಿ ಅವನು ವಿರೋಧ ಮಾಡಿದ. ಸುಭಾಷ್ ಚಂದ್ರ ಬೋಸು ಕಾಂಗ್ರೆಸ್ಗೂ ಅಧ್ಯಕ್ಷನಾಗಿ ಗೆದ್ದ ನಂತರ ಅವನನ್ನು ತೆಗೆದುಬಿಟ್ಟು ಇನ್ನೊಬ್ಬರನ್ನು ಮಾಡಿದ. ಅದು ಪ್ರಾಬ್ಲಮ್. ಇವರೆಲ್ಲರೂ ಯೋಗ್ಯರಾಗಿದ್ದರು. ಮೊದಲು ತಿಲಕ್, ತಿಲಕ್ ಪಾಪ ವಯಸ್ಸಾಯಿತು, ಹೋಗಿಬಿಟ್ರು. ಅರವಿಂದ ಇದ್ದ, ಬಟ್ ಅವರಿಗೆ ಬೇರೆ ಕೇಸ್ನಲ್ಲಿ ಹಾಕಿಬಿಟ್ರು ಪೊಲೀಸ್ ಕೇಸು, ಅದರಿಂದ ಅವರು ತಪ್ಪಿಸ್ಕೊಳ್ಳುವುದಕ್ಕೆ ಬಿಟ್ಟುಬಿಟ್ಟರು. ಅರವಿಂದ ಇದ್ದಳು, ಬಟ್ ಇವಾಗ ಗಾಂಧಿ ಈ ಗಾಂಧಿ ಮೂರ್ಖತನ ಗಾಂಧೀಜಿಯನ್ನು ನೋಡಿಕೊಂಡು ಆಕರ್ಷಿತರಾಗುವುದರಿಂದ ಈಗ ಅವರು ಗಾಂಧೀಜಿ ಬಂದ ನಂತರನೂ ನಾಲ್ಕಾರು ಸಲ ಅವರು ಪ್ರವಚನ ಮಾಡಿ ಜೋರಾಗಿ ಹೇಳಿದ್ದಾರೆ. ಎಲ್ಲರೂ ನೀವು ಅವರನ್ನೇ ಕುರುಡಾಗಿ ಒಪ್ತಾ ಇದ್ದೀರಿ ಎಂದು ಹೇಳಿದ್ದಾರೆ, ಬಟ್ ಜನರು ಕೇಳಲಿಲ್ಲ. ಗಾಂಧೀಜಿ ಮೋಹ ಅವರಿಗೆ ಎಲ್ಲರನ್ನು ಆವರಿಸಿತು. ಎಲ್ಲರಿಗೆ ಧೃತರಾಷ್ಟ್ರ ಬುದ್ಧಿ ಬಂದುಬಿಟ್ಟಿತ್ತು. ಆವಾಗ ಗಾಂಧೀಜಿ ಬರುವ ಹೊತ್ತಿಗೆ ಭಾರತೀಯರಿಗೆಲ್ಲ ಧೃತರಾಷ್ಟ್ರ ಬಂತು, ಬುದ್ಧಿ, ಧೃತರಾಷ್ಟ್ರನ ಕಣ್ಣು ಬಂತು. ಅದರಿಂದ ಎಲ್ಲ ಅವರನ್ನೇ ಆಹಾ ಆಹಾ ಗಾಂಧೀಜಿ ಮಾಡಿದ್ದೆಲ್ಲ ಒಪ್ಪಿಕೊಟ್ರು. ಆವಾಗ ಗ್ರಹ ನೋಡಬೇಕಿತ್ತು. ಎಲ್ಲರಿಗೆ ಶನಿ ಶುರುವಾಯಿತೋ ರಾಹು ಶುರುವಾಯಿತೋ ಅನಿಸುತ್ತೆ. ಭಾರತ ದೇಶಕ್ಕೆ ರಾಹು ಬಂದಿರಬಹುದು ಅನಿಸುತ್ತದೆ. ನನಗದೇ ಅನಿಸುತ್ತದೆ, ಭಾರತ ದೇಶ ಚರಿತ್ರದಲ್ಲಿ ರಾಹು ಶನಿ ಕೇತು ಇನ್ನೇನು, ಕೇತು ಇದ್ದರೆ ಒಳ್ಳೆಯದು, ಕೇತು ಇದ್ದರೆ ಆಧ್ಯಾತ್ಮಿಕ ಇರುತ್ತದೆ. ರಾಹು ಶನಿ ಇನ್ನೇನಾದರೂ ಕೆಟ್ಟ ಗ್ರಹಗಳಿದ್ದರೆ ಶುರುವಾಗಿರಬಹುದು. ಭಾರತೀಯರ ಬುದ್ಧಿ ಕೆಟ್ಟು ಹೋಯಿತು. ಈ ಮೂರು ಅಷ್ಟೇ. ಈಗ ಅವನು ಬಂದಿರುವ ದಿವಸದಿಂದ 30 ವರ್ಷ ನರಕವೇ ನರಕ. ಭಾರತ ದೇಶಕ್ಕೆ ನರಕ ಬಿಟ್ಟು ಯಾವುದಿಲ್ಲ. ನರಕವೇ ನರಕ, ನರಕವೇ ನರಕ. ಆ 30 ವರ್ಷ ಆವಾಗಲೇ ನರಕ ಅಲ್ಲ, ಮುಂದಿನ ವರ್ಷಕ್ಕೂ ಬೇಕಾದಷ್ಟು ನರಕವನ್ನು ತಯಾರು ಮಾಡಿಟ್ಟರು. ಗೊತ್ತಾ? ಚೇತರಿಸಿಕೊಳ್ಳುವುದೇ ಇಲ್ಲ. ಇದೆಲ್ಲ ಭಾರತ ದೇಶದ ಪಾಪ. ಭಾರತೀಯರು ಮಾಡಿಕೊಂಡು ನಮಗೆ ಪಾಂಡವರು ಬೇಡ, ನಮಗೆ ದುರ್ಯೋಧನ, ಇನ್ಯಾರು ಬೇಕು, ದುಶ್ಯಾಸನ, ಶಕುನಿ, ಕರ್ಣ, ಅಶ್ವತ್ಥಾಮ ಇಂಥವ್ರು ಬೇಕು ಅಂದರೆ ಇನ್ನೇನಾಗುತ್ತೆ? ಮರಿಗೆ ಇದೇ ಗತಿ. ಇಲ್ಲಿ ನೋಡಿ, ದುರ್ಯೋಧನನನ್ನು ಪ್ರೀತಿಸುವುದಕ್ಕೆ ಧರ್ಮರಾಜನನ್ನು ಹಿಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಅಬ್ಬಾ, ಇದು ನೋಡಿದಾಗ ಏನನ್ಸಬೇಕು? ಇವನು ಗುರುಗಳೇ ಹೀಗಿರುತ್ತಾನೆ ಅಂತ ಅನಿಬಿಸೆಂಟ್ ಏನು ಹೇಳಿದ್ದಾರೆ ಅಂದರೆ ಒಂದು ಒಳ್ಳೆಯ ಮಾತು. ಅವರು ವರ್ಣವ್ಯವಸ್ಥವನ್ನು, ನಮ್ಮ ಪ್ರಾಚೀನ ವ್ಯವಸ್ಥೆ ಯಾವುದೇ ಆಗಲಿ, ಸಂಪ್ರದಾಯ ಆಚಾರ ಎಲ್ಲವನ್ನು ಧೈರ್ಯದಿಂದ ಹೇಳುತ್ತಿದ್ದರು. ಒಂದು ಕಡೆ ಅವರು ರಾಮಾಯಣ, ಅವರದು ಪ್ರವಚನ ರಾಮಾಯಣ ಮೇಲೆ ಪುಸ್ತಕ ಇದೆ, ಮಹಾಭಾರತ ಮೇಲೆ ಇದೆ. ಮಹಾಭಾರತ ಮೇಲೆ ಅವ್ರದ್ದು ತುಂಬ ಚೆನ್ನಾಗಿದೆ ಪುಸ್ತಕ, ಸಣ್ಣ ಪುಸ್ತಕ, ಬಟ್ ಎಲ್ಲ ಇಂಗ್ಲೀಷ್ನಲ್ಲಿದೆ. ಅವರು ಬರೆದಿರುವ 4-6 ಪುಸ್ತಕಗಳು ಸಣ್ಣದೇ ಆಗಿದ್ದರೂ ತುಂಬ ಚೆನ್ನಾಗಿವೆ. ರಾಮಾಯಣ ಹೇಳುವಾಗ ಅವರು ಹೇಳ್ತಾರೆ, ಜಾತಿ ನಮಗೆ ಬ್ರಾಹ್ಮಣ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ, ನಾವು ಬ್ರಾಹ್ಮಣ ರೇಖೆ ಆಗಬಾರದು
ನಾವು ಬ್ರಾಹ್ಮಣರು, ನಾವು ಅವ್ರು ಹೇಳ್ತಾರೆ ನೋಡಿ, ಬ್ರಾಹ್ಮಣ ಆಗಿದೆಲ್ಲ ನೀವು ಜನ್ಮತಃ ಆಗಬೇಕು, ನಾವು ಬ್ರಾಹ್ಮಣರಾಗಬೇಕೆಂದು ಅಭಿಮಾನ ಪಟ್ಕೊಳ್ಳಬೇಡ. ಬಟ್ ಒಂದು ಮಾತ್ರ ಹೇಳ್ತಾರೆ, ಜಾತಿ ದೊಡ್ಡದು ಎಂದು ಇಟ್ಕೊಂಡು ಬುದ್ಧಿ ಕೆಟ್ಟದಿಟ್ಕೊಳ್ಳುವಕ್ಕಿಂತ ನೀವು ಕೆಳಜಾತಿ ಇದ್ದರೂ ಸಜ್ಜನರಾಗಿರು, ಅದರಿಂದ ನಿಮಗೆ ಆದರ ಹೆಚ್ಚಾಗ್ತದೆ ಎಂದು ಹೇಳಿದ್ರು. ಅದಕ್ಕೆ ಉದಾಹರಣೆ ಹೇಳ್ತಾರೆ, ನೀವು ಉನ್ನತ ಪದವಿ ಮೇಲೆ ಪದವಿ ಕುರ್ಚಿಯನ್ನು ಆಕ್ರಮಿಸಿಕೊಂಡು ಅಲ್ಲಿ ತಪ್ಪು ಸಣ್ಣ ತಪ್ಪು ಮಾಡಿದರೆ ಎಲ್ಲರೂ ಬೈಯುತ್ತಾರೆ. ಪ್ರಧಾನಮಂತ್ರಿ ಸಣ್ಣ ತಪ್ಪು ಮಾಡಿದರೆ ಎಲ್ಲರೂ ಬೈಯುತ್ತಾರೆ. ಅದಕ್ಕಿಂತ ನೀವು ಸಣ್ಣ ಉದ್ಯೋಗವೇ ಮಾಡಿ, ಸಣ್ಣ ಉದ್ಯೋಗನೇ ಇಟ್ಕೊಂಡು, ಸಣ್ಣ ಜಾತಿಯ ಇಟ್ಕೊಂಡು ದೇಶಕ್ಕೆ ಉಪಕಾರ ಮಾಡುವಂಥ ದೊಡ್ಡ ಪುಣ್ಯ ಕಾರ್ಯ ಮಾಡು, ಅದರಿಂದ ನಿಮಗೆ ಹೆಸರು ಬರುತ್ತದೆ. ನೋಡಿ ವಿದುರ ನೋಡಿ, ಅವರ ಜಾತಿ ಎಲ್ಲಕ್ಕಿಂತ ಇದ್ದರೂ ಮಿಕ್ಕ ಎಲ್ಲರಿಗಿಂತ ಪೂಜ್ಯನಾಗಿದ್ದಾನೆ. ಜನರ ಸಂಸ್ಕಾರ, ಜನರ ಸದ್ಗುಣಗಳು ಮುಖ್ಯ. ನೀವು ಜಾತಿ ಸಣ್ಣದಿದ್ದರೂ ಸದ್ಗುಣದಿಂದ ಸಂಸ್ಕಾರದಿಂದ ಒಳ್ಳೆಯವರಿಂದ ಕೀರ್ತಿ ಪಡ್ಕೊಂಡರು, ಮಹನೀಯರೆಂದು ಪೂಜ್ಯರಾಗಿಟ್ಟರು. ದೊಡ್ಡವರಿಗೆ ಪೂಜ್ಯರು ವಿದುರ, ದೊಡ್ಡ ದೊಡ್ಡವರು ಪೂಜ್ಯರಾಗಿ ನೋಡಿದ್ದಾರೆ ವಿದುರನನ್ನು. ಆದ್ದರಿಂದ ಜಾತಿಗೋಸ್ಕರ ಹುಡುಕಬೇಡ. ಜಾತಿ ಸಣ್ಣದೇ ಇದ್ದರೂ ನಿಮ್ಮ ಸಂಸ್ಕಾರದಿಂದ ಸದ್ಗುಣದಿಂದ ಸದಾಚಾರದಿಂದ ನೀವು ಪೂಜ್ಯರಾಗಬಹುದು. ವಿದುರನು ಶೂದ್ರ ಜಾತಿ ಆಗಿದ್ದರೂ ಅವರು ಮಹನೀಯರು, ಪೂಜ್ಯರಾಗಿದ್ದಾರೆ. ಎಲ್ಲರೂ ಅವರನ್ನೇ ಆಧರಿಸ್ತಾರೆ. ಅವರ ಹೆಸರು ಕೇಳಿದರೆ ಸಾಕು, ಅಮ್ಮೋ ವಿದುರ ಅಂದರೆ ಸಾಕು, ಎಲ್ಲರಿಗೆ ಪೂಜ್ಯ ಭಾವನೆ, ಎಲ್ಲರಿಗೆ ಭಕ್ತಿ, ಎಲ್ಲರಿಗೆ ಆದರ. ಆದರೆ ಜಾತಿ ನೋಡಿ, ಜಾತಿ ದೊಡ್ಡದು ಇಟ್ಕೊಂಡರೆ ಕ್ಷತ್ರಿಯ ಜಾತಿ ದೊಡ್ಡದು. ಈಗ ಈ ದುರ್ಯೋಧನ ಯಾರು, ಧೃತರಾಷ್ಟ್ರ ಚೆನ್ನಾಗಿದೆಯಾ? ಅಯ್ಯೋ ನಿಮಗೆ ಶೂದ್ರ ಜಾತಿ ಐತೆ ಅಂತ ಅಂದ್ಕೊಂಡರೆ ಓಕೆ, ಕ್ಷತ್ರಿಯರಾಗಿ ಹುಟ್ಟಿ ಈ ದುರ್ಯೋಧನ ಹಾಗೆ ಆಗುವುದು, ಧೃತರಾಷ್ಟ್ರನ ಆಗುವುದು ಚೆನ್ನಾಗಿದೆಯಾ? ಅಥವಾ ಬ್ರಾಹ್ಮಣನಾಗಿ ಹುಟ್ಟಿ ಅಶ್ವತ್ಥಾಮ ಆಗುವುದು ಚೆನ್ನಾಗಿದೆಯಾ? ನೀವು ಜಾತಿ ಜಾತಿ ಮೇಲೆ ಮೋಹ ಏಕೆ? ಅದಕ್ಕೆ ಈ ಪಾಯಿಂಟ್ ಅವರು ಹೇಳುತ್ತಿದ್ದರು. ನೀವು ಜಾತಿ ಹೆಚ್ಚಿಂದು ಬೇಕು ಹೆಚ್ಚಿಂದು ಬೇಕು ಎಂದು ನೀವು ಆಗ್ರಹ ಮಾಡಬೇಡ. ನೀವು ಸಣ್ಣದೇ ಆಗಿದ್ದರೂ ಸದ್ಗುಣ ಸದಾಚಾರ ನಿಮ್ಮ ಸದ್ಬುದ್ಧಿಯಿಂದ ನೀವು ಮಹನೀಯರಾಗ್ತೀರಿ. ನಿಮಗೂ ಸದ್ಗತಿ ಆಗ್ತದೆ ಮನುಷ್ಯ ಜನ್ಮ ಬಿಟ್ಟ ನಂತರ, ಪ್ರಾಣ ಬಿಟ್ಟ ನಂತರ ನಿಮಗೆ ಸದ್ಗತಿಯಾಗುತ್ತದೆ. ನೀವು ಮನುಷ್ಯ ಜನ್ಮದಲ್ಲಿರುವಾಗಲೂ ಒಳ್ಳೆಯ ಕೀರ್ತಿ, ದೊಡ್ಡ ಕೀರ್ತಿ ಬರುತ್ತದೆ ಸಜ್ಜನ ಆಗಿದ್ದಕ್ಕೆ. ಅದರಿಂದ ನೀವು ನಿಮ್ಮ ಕೈಯಲ್ಲಿದ್ದದ್ದು ನೋಡ್ಕೋ, ಜನ್ಮ ನಿಮ್ಮ ಕೈಯಲ್ಲಿಲ್ಲ. ಯಾವ ಜನ್ಮ ಹುಟ್ಟಿತ್ತೀವೋ ಹುಟ್ಟಿದ ನಮ್ಮ ಕೈಯಲ್ಲಿಲ್ಲ, ಬಿಟ್ಟುಬಿಡಿ. ಈಗ ನಿಮ್ಮ ಕೈಯಲ್ಲಿ ಸದಾಚಾರ ಸದ್ಗುಣ ಸತ್ಕರ್ಮ ಅದು ಮಾಡ್ಕೊ, ಅದರಿಂದ ನಿಮಗೆ ಒಳ್ಳೆಯ ಕೀರ್ತಿ ಬರುತ್ತದೆ. ಅದರಿಂದ ನಮಗೆ ಆ ಜಾತಿ ಈ ಜಾತಿ ಎಂದು ಜಾತಿ ವಿಷಯದಲ್ಲಿ ಜಗಳಕ್ಕೆ ಹೋಗಬೇಡ. ಇದು ಅನಿಬಿಸೆಂಟ್ ಆ ಕಾಲದಲ್ಲಿ ಹೇಳಿದ್ದರು. ಅದರಿಂದ ದೊಡ್ಡ ಜಾತಿಯಲ್ಲಿ ಹುಟ್ಟಿ ಏನು ಈ ಕೆಟ್ಟ ಕೆಲಸ ಮಾಡುವ ಅಶ್ವತ್ಥಾಮ ಆಗುವಕ್ಕಿಂತ ಕೆಳಜಾತಿಯ ಹುಟ್ಟಿ ವಿದುರನಾಗಿ, ಶೂದ್ರನಾಗಿ ಹುಟ್ಟಿ ವಿದುರನಾಗುವುದು ಒಳ್ಳೆಯದು, ಬ್ರಾಹ್ಮಣನಾಗಿ ಹುಟ್ಟಿ ಅಶ್ವತ್ಥಾಮ ಆಗುವುದು ಒಳ್ಳೆಯದು? ನೋಡಿ, ನಿಮಗೆ ಬ್ರಾಹ್ಮಣರಾಗಿ ಹುಟ್ಟಿ ಅಶ್ವತ್ಥಾಮ ಆಗುವುದು ಒಳ್ಳೆಯದು, ಅಥವಾ ಶೂದ್ರನಾಗಿ ಹುಟ್ಟಿದ್ದರೂ ವಿದುರನಾಗುವುದು ಒಳ್ಳೆಯದು? ಆದ್ದರಿಂದ ಚಿಂತೆ ಮಾಡಬೇಡಿ, ನಿಮ್ಮ ಕೈಯಲ್ಲಿದ್ದು ಒಳ್ಳೆಯ ಕೆಲಸ ಮಾಡಿ. ಒಳ್ಳೆಯ ಕೆಲಸ ಏನು? ಸದ್ಗುಣ ಸದಾಚಾರ ಇಟ್ಕೋ, ಅದರಿಂದಲೇ ಮಹನೀಯರಾಗ್ತಾರೆ. ಲೋಕದಲ್ಲಿ ಲೋಕಕ್ಕೆ ಸುಮ್ಮನೆ ಆದರಣೀಯರಲ್ಲ, ಪೂಜ್ಯರಾಗಿಬಿಟ್ಟರು. ಲೋಕಕ್ಕೆ ಎಲ್ಲರಿಗೂ ಪೂಜ್ಯರು. ಹೋ, ಯಾರು ಯಾವ ಹೆಸರು ನೋಡಲಿ, ಇಡೀ ಮಹಾಭಾರತಕ್ಕೆ ಮಣಿರತ್ನ ಅಂದರೆ ಶ್ರೀಕೃಷ್ಣ, ಶ್ರೀಕೃಷ್ಣ ನಂತರ ವಿದುರನೇ. ಇಡೀ ಮಹಾಭಾರತಕ್ಕೆ ರತ್ನ ಅಂತ ಪೂಜಿಸತಕ್ಕವನು, ಪೂಜ್ಯ ಮಹನೀಯ ಅಂದರೆ ವಿದುರನೇ. ಶ್ರೀಕೃಷ್ಣ, ಶ್ರೀಕೃಷ್ಣ ನಂತರ ವಿದುರನೇ. ಇಲ್ಲಿ ನೋಡಿ, ಆದ್ದರಿಂದ ನಮ್ಮ ಕೈಯಲ್ಲಿರುವುದು ಸಾಧನ, ಸದ್ಬುದ್ಧಿ, ಸದಾಚಾರ, ಸದ್ಗುಣ, ಇದು ಹಿಡ್ಕೋ. ಜನ್ಮ ನಮ್ಮ ಕೈಯಲ್ಲ, ಬಿಟ್ಬಿಡು, ಯೋಚನೆ ಮಾಡಬೇಡ. ಅದು ಏನು ಬಂದಿದೆಯೋ ಬಂತು, ಒಪ್ಕೋ. ಏನಿದೆ ಅದು ಒಪ್ಕೋ. ಅದರ ಮೇಲೆ ದ್ವೇಷ ಮಾಡಿಕೊಂಡ್ರೆ ಇನ್ನೂ ಕೆಟ್ಟವರಾಗಿಬಿಡ್ತೀವಿ, ಆಗಬೇಡ. ಆದ್ದರಿಂದ ನಮ್ಮ ಕೈಯಲ್ಲಿದ್ದ ಸಾಧನದಿಂದ ನಿಮ್ಮದು ಯಾವುದೇ ಜಾತಿಯಾಗಲಿ ಸಜ್ಜನರಾಗಬಹುದು, ಮಹನೀಯರಾಗಬಹುದು, ಕೀರ್ತಿ ಪಟ್ಕೊಳ್ಳಬಹುದು. ಸತ್ತು ಹೋದ ನಂತರ ಸದ್ಗತಿ, ಉತ್ತಮ ಲೋಕ, ಬ್ರಹ್ಮಲೋಕವೇ ಸಿಗ್ತದೆ. ದುರ್ಯೋಧನಿಗೇನು ಬ್ರಹ್ಮಲೋಕ ಸಿಗ್ತದೇನು? ನರಕಕ್ಕೆ ಹೋದ. ಅದೇ ಇವರು ವಿದುರ, ಓಹ್, ಸಾಕ್ಷಾತ್ ಧರ್ಮದೇವತಾ ರೂಪ. ಅಂದರೆ ನಮ್ಮ ಕೈಯಲ್ಲಿರುವುದು ನೋಡ್ಕೋ, ಜಾತಿ ಕುರಿತು ಚಿಂತೆ ಮಾಡಬೇಡ ಎಂದು ಅನಿಬಿಸೆಂಟು ಆ ಕಾಲದಲ್ಲಿ ಎಲ್ಲರೂ ಜಾತಿಯನ್ನು ಬೈಯುವರೇ. ಈ ಕಾಲದಲ್ಲಿ ಅದೇ ನಡೆಯುತ್ತಾ ಇದೆ. ನಮ್ಮ ಜಾತಿಯನ್ನು ಬೈಯದೆ ಹಿಂದೂಗಳಿಗೆ ಉಪದೇಶ ಅವರು ಮಾಡುತ್ತೆ. ಅವರು ಯಾವ ಜಾತಿ ಅಲ್ಲ, ಅವ್ರು ಹೇಳ್ತಿದ್ದರು ನಾನು ಯಾವ ಜಾತಿ ಅಲ್ಲ, ಆದರೂ ನಿಮ್ಮ ಭಾರತೀಯ ವ್ಯವಸ್ಥೆ ಅಂದರೆ ನನಗೆ ಎಷ್ಟೋ ಇಷ್ಟ ಹೇಳ್ತಾರೆ. ಜನರನ್ನು ಕಡೆಗಣಿಸದೆ ಎಲ್ಲರನ್ನು ಆಧಾರದಿಂದ ಮಾತಾಡುವುದಂದರೆ ಎಷ್ಟು ಮಾತಾಡಿದ್ದಾರೆ ನೋಡಿ. ಅನಿಬಿಸೆಂಟು ವಿದೇಶದಿಂದ ಬಂದು ಯಾವ ಜಾತಿಯನ್ನು ಕಡೆಗಣಿಸಬಾರದು. ಯಾರನ್ನು ಕಡೆಗಣಿಸಿದ್ದರೆ ಭಾರತೀಯರು ನನ್ನ ಮೇಲೆ ಬೇಜಾರು ಮಾಡಿಕೊಳ್ತಾರೆ.
ನಾನು ಕಾಂಗ್ರೆಸ್ ಪಾರ್ಟಿಗೆ ಲೀಡರ್ ಅಂದರೆ ಭಾರತ ದೇಶಕ್ಕೆ ಲೀಡರ್ ಆಗಬೇಕು. ಲೀಡರ್ ಆಗುವುದಂದರೆ ಯಾರನ್ನು ನೋಯಿಸದೆ ಎಲ್ಲರನ್ನು ಪ್ರಶಂಸ ಮಾಡುತ್ತಾ ನಾನು ಪ್ರವಚನ ಮಾಡಿ ಅಧ್ಯಕ್ಷರಾಗಬೇಕು. ಅವರು ಹಾಗೆ ಮಾತಾಡ್ತಾರೆ. ಯಾರನ್ನು ನೋಯಿಸಲಿಲ್ಲ ಮತ್ತು ಧೈರ್ಯದಿಂದ ಮಾತಾಡೋದು. ಕಾಂಗ್ರೆಸ್ ಪಾರ್ಟಿ ಮಾಡಿರುವ ತಪ್ಪು ಪಾಲಿಸಿಗಳನ್ನು ಧೈರ್ಯದಿಂದ ಕ್ರಿಟಿಸೈಸ್ ಮಾಡಿದ್ದಾರೆ. ಗಾಂಧಿ ಬಂದ ನಂತರ ಹೇಳುತ್ತಾ ಇದ್ದರು ಇದು ಪದ್ಧತಿ ಸರಿಯಾಗಿಲ್ಲ, ಹೇಗೆ ಮಾಡಬಾರದು ಹೇಗೆ ಮಾಡಬಾರದು ಎಂದು. ಇಲ್ಲ, ಅವರು ಹೇಳಿದ್ದೇ ಚೆನ್ನಾಗೂ ಹೇಳ್ತಾರೆ, ಬಟ್ ಅವರನ್ನು ಪಕ್ಕಕ್ಕಿಟ್ಟು ಮತ್ತೆ ನಮ್ಮ ಗಾಂಧೀಜಿ ಅನ್ನೋ ಮೋಹ ಇಟ್ಕೊಂಡು ಧೃತರಾಷ್ಟ್ರ ಇರುವಾಗ ನಮಗೆ ಧೃತರಾಷ್ಟ್ರನೇ ರಾಜನಾಗಬೇಕು, ನಮಗೆ ಅವರ ನಂತರ ದುರ್ಯೋಧನೇ ಆಗಬೇಕು ಎಂದು ಹಸ್ತಿನಾಪುರದಲ್ಲಿ ಭಾರತ ದೇಶವಾಸಿಗಳೆಲ್ಲರೂ ಕೇಳ್ಕೊಂಡ್ರ? ಏಕೆ ಕೇಳ್ಕೊಂಡಿಲ್ಲ? ಆದರೆ ನಮಗೆ ಗಾಂಧೀಜಿ ಆಗಬೇಕು. ಏಕೆ? ಅವನಲ್ಲಿ ದುರ್ಯೋಧನ ಬುದ್ಧಿ ಇದೆ, ಧೃತರಾಷ್ಟ್ರ ಬುದ್ಧಿ ಇದೆ, ಸ್ವಲ್ಪ ದುಶ್ಯಾಸನದ ಸೇರ್ಕೊಂಡಿದೆ, ಮೂರಿದೆ. ಈ ಮೂರು ಬುದ್ಧಿ ಇರುವ ಗಾಂಧೀಜಿಯನ್ನು ಏಕೆ ಆರಿಸ್ಕೊಂಡಿದ್ದೀವಿ? ಇವರನ್ನು ಏಕೆ ಬಿಟ್ಟಿದ್ದೀವಿ? ಅರವಿಂದೋ ಬಿಟ್ಟಿದ್ದರು, ಅನಿಬಿಸೆಂಟ್ ಬಿಟ್ಟಿದ್ದರು, ಸುಭಾಷ್ ಚಂದ್ರ ಬೋಸ್ ಬಿಟ್ಟಿದ್ದರು. ಈ ಮೂವರನ್ನು ಬಿಟ್ಟು ಇವನನ್ನು ಇಟ್ಕೊಂಡರು. ಅದಕ್ಕೋಸ್ಕರನೇ ನಮ್ಮ ದುರ್ಗತಿ ಹೀಗೆ ಆಯಿತು. ನಮಗೆ ಲೀಡರ್ಗಳಿಲ್ಲ ಎಂದಲ್ಲ, ಇದ್ದರು, ಬಟ್ ಭಾರತೀಯ ಪ್ರಜಾ ಹೇಳ್ತಾರ ಪ್ರಜೆ ಹೇಳ್ತಾರ ಕನ್ನಡದಲ್ಲಿ, ಜೆ, ಭಾರತೀಯ ಪ್ರಜೆ ಕನ್ನಡದಲ್ಲಿ ಏಕಾರ, ಕನ್ನಡಿಗರು ಏಕಾರ ಪ್ರಿಯರು ಅಲ್ಲವೇ, ಎಲ್ಲಕ್ಕೆ ಎ ಹಾಕಿಬಿಡ್ತಾರೆ. ಆದ್ದರಿಂದ ಆ ಪ್ರಜೆಗಳದು ಏನು ಮಾಡಿದ್ದಾರೆ, ಭಾರತೀಯ ಪ್ರಜೆಗಳು ಒಳ್ಳೆಯ ಲೀಡರ್ಗಳನ್ನು ಪಕ್ಕಕ್ಕಿಟ್ಟರು, ತಪ್ಪು ಲೀಡರ್ಗಳನ್ನು ಆರಿಸಿಕೊಂಡರು, ಮತ್ತು ಅವರಿಗೆ ಕೊನೆಯವರೆಗೆ ಅವರಿಗೇ ಸಪೋರ್ಟು. ಈಗಲೂ ಅದೇ ಮೂರ್ಖತನ. ಆ ಮೂರ್ಖತನ ಈಗ ಸ್ವಲ್ಪ ಚೇತರಿಸಿಕೊಂಡಿರೋದು ಸಾಕಾಗಲ್ಲ, ಒಂಚೂರಿದೆ. ಬಟ್ ಈಗ ಎಷ್ಟು ಭಯಂಕರ ಸ್ಥಿತಿ ಬಂದಿದೆ ಅಂದರೆ, ಈಗ ಚೇತರಿಸಿಕೊಂಡರೂ ಪ್ರಯೋಜನವಿಲ್ಲ ಎಂದಂತೆ ಬರುತ್ತಾ ಇದೆ. ಏನೋ ಒಂಚೂರು ಅವಕಾಶ ಇದೆ ಈಗ, ಆದರೂ ಚೇತರಿಸಿಕೊಂಡ್ರೆ ಬದುಕು ಹೋಗಬಹುದು, ಇಲ್ಲದಿದ್ದರೆ ಈಗ ನಾಶವೇ ಗತಿ. ಲಾಸ್ಟ್, ಕೊನೆಗೂ ಬಂದಿದ್ದೇವೆ, ಈಗ ಇದಾದ ನಂತರ ಚಾನ್ಸ್ ಇಲ್ಲ, ಲಾಸ್ಟ್ ಚಾನ್ಸ್. ಈಗಾದರೂ ಆಗುತ್ತದೆ, ಇಲ್ಲದಿದ್ದರೆ ಭಾರತ ದೇಶ ದುರ್ಗತಿ, ಎಷ್ಟೇ ಸರ್ವನಾಶ. ದುರ್ಯೋಧನಸ್ಯ ಪ್ರೀತ್ಯರ್ಥಂ ಪ್ರತಿಜ್ಞೆ ಮಹಸ್ತ್ರವಿತು ಗ್ರಹಣನ್. ಯಾಕಂದರೆ ಜನರ ಬುದ್ಧಿ ಎಷ್ಟು ಕಟ್ಟು ಹೋಗ್ತಾ ಇದೆ, ಯಾರು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿಲ್ಲ. ಗಾಂಧೀಜಿ ಹೇಳಿದ್ದರು ನಮಗೆ ದುರ್ಯೋಧನನೇ ರಾಜನಾಗಬೇಕು, ಧೃತರಾಷ್ಟ್ರನೇ ರಾಜನಾಗಬೇಕೆಂದು ಆರಿಸಿಕೊಂಡು ಮಿಕ್ಕ ಜನರನ್ನು ಬಿಟ್ಟು ಬಿಟ್ಟರೆ ಏನು ಹೇಳಬೇಕಪ್ಪ? ಪೂರ್ವಕಾಲದಲ್ಲಿ ಯಥಾ ರಾಜ ತಥಾ ಪ್ರಜಾ ಹೇಳುತ್ತಿದ್ದರು. ಈ ಪ್ರಜಾತಂತ್ರದಲ್ಲಿ ಯಥಾ ಪ್ರಜಾ ತಥಾ ರಾಜ ಇದೆ. ನಿಮಗೆ ಗಾಂಧೀಜಿಯೇ ಇಷ್ಟವಾಯಿತು, ನಿಮಗೆ ಈ ಇಂಥ ಲೀಡರ್ಗಳೇ ಇಷ್ಟವಾಯಿತು, ಬುದ್ಧಿವಂತರನ್ನು ಬಿಟ್ಟು ಬಿಟ್ಟಿದ್ದೇವೆ, ಅನಿಬಿಸೆಂಟನ್ನು ಏಕೆ ಬಿಟ್ಟಿದ್ದೇವೆ? ಅವಳೇ ಧೈರ್ಯದಿಂದ ಹೆತಾಡಿದ್ರು. ನಮ್ಮ ಹಿಂದೂ ಧರ್ಮವನ್ನು ರಕ್ಷಿಸಿದ್ದಾರೆ, ಹಿಂದೂಗಳು ಹಿಂದೂ ಧರ್ಮ ಬಿಡಬಾರದಂದಂತೆ ಗರ್ವಿಸುವಂತೆ ಮಾಡಿದ್ದಾಳೆ, ಮತ್ತು ಬ್ರಿಟಿಷರನ್ನು ನೀವು ಬಿಟ್ಟು ಹೋಗಬೇಕೆಂದು ಧೈರ್ಯದಿಂದ ಹೇಳಿದರು. ಯಾರೂ ಇಷ್ಟು ಧೈರ್ಯದಿಂದ ಹೇಳಲಿಲ್ಲ, ಅನಿಬಿಸೆಂಟ್ ಧೈರ್ಯದಿಂದ ಹೇಳಿದರು. ಒಂದು ದಿವಸ ಇರಬಾರದು, ಇಷ್ಟು ಬಿಟ್ಟು ಹೋಗು, ನಿಮ್ಗೆ ಬೇಡವೇ ಬೇಡ, ನಿಮಗೆ ಭಾರತ ದೇಶವನ್ನು ಪರಿಪಾಲಿಸುವ ಯೋಗ್ಯತೆಯೇ ಇಲ್ಲ ನಿಮಗೆ, ಹೋಗೋ ಎಂದು ಹೇಳಿ. ಅವಳಿದ್ದರೆ ನಿಜವಾಗಿ ಧೈರ್ಯ ಇರುತ್ತಿತ್ತು. ಬಟ್ ನಮ್ಮ ಜನರು, ಗಾಂಧೀಜಿ ಬಂದ ನಂತರ ಬ್ರಿಟಿಷರ ಮುಖಸ್ಥಿತಿ ಶುರುವಾಯಿತು. ಈಗ ಗಾಂಧೀಜಿ ಬಂದಿರುವ ದಿವಸದಿಂದ ಬ್ರಿಟಿಷರ ಪ್ರಶಂಸೆ ಜೊತೆಗೆ ಮುಸಲ್ಮಾನರ ಪ್ರಶಂಸೆ ಇಬ್ಬರನ್ನು ಸೇರಿಸ್ಕೊಂಡ. ಏನು, ಗಾಂಧೀಜಿ ಹೊಗಳು ಬಟ್ಟ ಆಗಿಬಿಟ್ಟ ಹಂಗಷ್ಟೇ. ಅನಿಬಿಸೆಂಟ್ ಹೋದ ನಂತರ ಗಾಂಧೀಜಿ ಬಂದಿರುವ ದಿವಸದಿಂದ ಹೊಗಳು ಬಟ್ಟ, ಬ್ರಿಟಿಷರ ಪ್ರಶಂಸ. ಓ, ಬ್ರಿಟಿಷರು, ಗಾಂಧೀಜಿ ಬ್ರಿಟಿಷರ ಪ್ರಶಂಸೆ ತಾನೇ ಮಾಡಿದ್ದರ, ಇನ್ನೊಬ್ಬರಿಂದ ಕಲ್ತ್ಕೊಂಡರ? ಗಾಂಧೀಜಿ ಹೇಳಿದ್ದನ್ನೆಲ್ಲ ನನಗೆ ಯಾರು ಗುರುಗಳಾಗುವ ಯೋಗ್ಯತೆ ಇಲ್ಲ ಎಂದು ಒಬ್ಬರನ್ನು ಮಾತ್ರ ಒಪ್ಪಿಕೊಂಡ, ತನ್ನ ಗುರು ಎಂದು. ರಾಜಕೀಯ ಗುರು ಹೇಳ್ಬೋದ? ರಾಜಕೀಯ ಹೇಳ್ತಾರ, ರಾಜಕಾರಣಿ ಗುರುಗಳು ಹೇಳ್ತಾರ, ರಾಜಕೀಯ. ಗಾಂಧೀಜಿ ನನಗೆ ಆಧ್ಯಾತ್ಮಿಕ ಗುರು ಆಗುವುದಕ್ಕೆ ಯಾರಿಗೂ ಯೋಗ್ಯತೆಯೇ ಇಲ್ಲ ಎಂದು, ಅವ್ರಿಗೆ ಇಡೀ ಭಾರತ ದೇಶದಲ್ಲಿ ಗುರು ಆಗುವ ಯೋಗ್ಯತೆಯೇ ಕಂಡು ಬಂದಿಲ್ಲ ಅಂತ. ಆದರೆ ಒಬ್ಬರನ್ನು ಮಾತ್ರ ರಾಜಕೀಯ ಗುರು ಮಾಡಿಕೊಂಡ. ಅವ್ರು ಯಾರೋ ಗೊತ್ತಾ ನಿಮಗೆ? ಮಹಾತ್ಮ ಗಾಂಧಿ ಅಂಥವನಿಗೆ ಇರಬೇಕು ಅಂಥ ಗುರುಗಳು.
ಗೋಖಲೆ. ಗೋಖಲೆ ಗಾಂಧೀಜಿಗೆ ಗುರುಗಳು. ಗೋಖಲೆಗೆ ಹೆಸರು ಕೇಳಲಿಲ್ಲವಾ? ಗೋಪಾಲಕೃಷ್ಣ ಕೇಳಿದ್ದೀರಾ? ಹಾಂ, ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ವಿಶೇಷವೇನೋ ಗೊತ್ತಾ? ಮಿಕ್ಕ ಎಲ್ಲ ಎಷ್ಟೋ ಇವೆ, ಸಜ್ಜನೇ ಕೆಲವು ಒಳ್ಳೆಯದೇ ಆಯಿತು, ಬಟ್ ಒಂದೇ ವಿಶೇಷ ಗುಣ ಅಂದರೆ ಬ್ರಿಟಿಷರು ಕಂಡು ಬಂದರೆ ಮಹಾಪ್ರಶಂಸೆ ಮಾಡ್ತಾನೆ. ಬ್ರಿಟಿಷರಂದರೆ ತುಂಬ ಇಷ್ಟ, ತುಂಬ ಪ್ರಶಂಸೆ ಮಾಡ್ತಾನೆ. ಬ್ರಿಟಿಷ್ ಪರಿಪಾಲನೆಯಿಂದಲೇ ಭಾರತ ದೇಶ ಸಮುನ್ನತವಾಗಿ ವಿಕಾಸವಾಯಿತು, ಬ್ರಿಟಿಷರೇ ನಮ್ಮನ್ನು ಪರಿಪಾಲಿಸಬೇಕು ಎಂದು ಹೇಳಿದ. ಅಂಥ ಮಹಾತ್ಮನಿಗೆ ಶಿಷ್ಯ ಈ ಮಹಾತ್ಮ. ಏ, ಬ್ರಿಟಿಷರಿಗೆ ಅಪಮಾನ ಮಾಡಬೇಡ, ಬ್ರಿಟಿಷರಿಗೆ ವಿರುದ್ಧ ಮಾಡಬೇಡ, ಅವರು ಒಳ್ಳೆಯವರು, ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾರೆ, ನಾವು ಮಾಡಬಾರ್ದು. ಅವ್ರಿಗೆ ಬ್ರಿಟಿಷರಂದರೆ ಮಹಾಭಕ್ತಿ, ತುಂಬ ಪ್ರಶಂಸೆ. ಪಾ, ಬ್ರಿಟಿಷರು ಎಂಥ ಮಹನೀಯರು, ಎಂಥ ಮಹನೀಯರು. ಅಶ್ವತ್ಥಾಮನನ್ನು ಪ್ರಶಂಸೆ ಮಾಡಿದರೆ ನಿಮ್ಗೆ ಏನನ್ನಿಸುತ್ತದೆ? ಅಪ್ಪ ಅಪ್ಪ, ಎಂಥ ಗುರುಪುತ್ರ, ಎಂಥ ತೇಜಸ್ಸು, ಎಂಥ ದೊಡ್ಡವನು, ಅಪ್ಪ ಎಂಥ ಮಹಾತ್ಮ ಅಂದರೆ. ಹೌದೌದು, ಅಂದು ಎಲ್ಲರೂ ಆರತಿ ಕೊಟ್ಟು ಅಶ್ವತ್ಥಾಮಗೆ ಪ್ರಶಂಸೆ ಮಾಡಿದರೆ ಹೇಗಿರುತ್ತದೆ? ಹಾಗೆ ಇದ್ದ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ, ಹಾಗೆಯೇ ನಮ್ಮ ಗೋಖಲೆ ಶಿಷ್ಯ ಗಾಂಧೀಜಿ. ಅದು ಹೆಸರು ಮಹಾತ್ಮ ಗಾಂಧಿ ಹೇಳುವಕ್ಕಿಂತ ಗೋಖಲೆ ಶಿಷ್ಯ ಗಾಂಧಿ ಅಂತ ಹೇಳಬಹುದೇ? ಹೆಸರು ಚೆನ್ನಾಗಿ ಹೊಂದುತ್ತಿದ್ದು. ಮಹಾತ್ಮ ಹೆಸರಿಗಿಂತ ಗೋಖಲೆ ಶಿಷ್ಯ ಗಾಂಧಿ, ಆ ಇದು ಚೆನ್ನಾಗಿದೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಲ್ಲವೇ, ಎಂ ಕೆ ಗಾಂಧಿ ಹೇಳ್ತಾರೆ. ಎಂ ಕೆ ಅಲ್ಲ, ನಾನು ಹೇಳ್ತೀನಿ, ಹಾಂ, ಗೋಪಾಲಕೃಷ್ಣ ಶಿಷ್ಯ ಗಾಂಧಿ ಹೇಳ್ತೀನಿ. ಆ ಇದು ಚೆನ್ನಾಗಿ, ಗೋಖಲೆ ಶಿಷ್ಯ ಗಾಂಧಿ, ಜಿ ಎಸ್ ಗಾಂಧಿ ಹೇಳೋಣ. ಹಾಂ, ಗೋಖಲೆ ಶಿಷ್ಯ ಗಾಂಧಿ ಚೆನ್ನಾಗಿದೆ. ಗೋಖಲೆ ಕಾಂಗ್ರೆಸ್ ಭಕ್ತ, ಗಾಂಧೀಜಿ ಮುಸ್ಲಿಂ ಭಕ್ತ, ಇಬ್ಬರು ಸೇರಿಕೊಂಡು, ಅವರು ತಮ್ಮ ಗುರುಗಳ ಭಕ್ತಿ, ತನ್ನ ಭಕ್ತಿ, ಎರಡು ಸೇರಿಕೊಂಡು ಬ್ರಿಟಿಷ್ ಮುಸ್ಲಿಂ ಭಕ್ತ ಅಲ್ಲವೇ. ಅವರೇನು ಬ್ರಿಟಿಷ್ ಭಕ್ತ, ಇವರೇನು ಮುಸ್ಲಿಂ ಭಕ್ತ, ಇಬ್ಬರು ಸೇರಿಕೊಂಡು ಗೋಖಲೆ ಶಿಷ್ಯ ಗಾಂಧಿ ಈಗ ಒಪ್ಕೊಳ್ಳಬಹುದು. ಅಪ್ಪ, ಇಂಥ ಮಹನೀಯರು ಸಿಕ್ಕಿದ್ದ ಸಾಕಪ್ಪ. ಆಧುನಿಕ ಮಹಾಭಾರತ ಕೇಳಿ, ನಾನು ಆಧುನಿಕ ಮಹಾಭಾರತ ಬರೆಯಬಹುದು, ಈ ಭಾರತ ಬಿಟ್ಟು ಆ ಭಾರತ ಬರೆಯಬೇಕು. ಹಾಂ, ನಾನು ಬರೆಯಬಲ್ಲೆ, ಆದರೆ ಇಷ್ಟು ನಾನು ಬರೆದರೆ ದೊಡ್ಡದಾಗಿಬಿಡ್ತು. ಹೇಳ್ತಾನೆ ಇದ್ದೀನಿ, ಇದೇ ಭಾರತ ಸಾಕು. ದುರ್ಯೋಧನಸ್ಯ ಪ್ರೀತ್ಯರ್ಥಂ ಪ್ರತಿಜ್ಞೆ ಮಹಸ್ತ್ರವಿತು ಗ್ರಹಣಂ ಧರ್ಮರಾಜಸ್ಯ ಪಾಂಡುಪುತ್ರಸ್ಯ ಧೀಮತಃ ಯತ್ರ ಸಂಕ್ಷಪ್ತ ಕಾಃ ಪಾರ್ಥಂ ಅಪನಿನ್ಯೂರಣಾಜಿರಾತ್. ಭಗದತ್ತೋ ಮಹಾರಾಜೋ ಯತ್ರ ಶಕ್ರಸಮೋ. ಇದು ದೊಡ್ಡದಪ್ಪ, ಇವತ್ತಾಗಲ್ಲ. ಅಯ್ಯೋ, ತುಂಬ ದೊಡ್ಡದು. ಎರಡು ಕಾಲಮ್ಸ್ ಇವೆ ಕರ್ಣಪರ್ವ ಹೊತ್ತಿಗೆ, ಇವತ್ತಾಗಲ್ಲ, ತುಂಬ ಟೈಮ್ ತಗೊಳ್ತದೆ. ಅಥವಾ ಬೇಗ ಬೇಗ ಓದಿಬಿಡಲ್ಲ, ಏಕೆ ಅರ್ಜೆಂಟ್ ಏನಿದೆ ನಾಳೆ ಮಾಡೋಣ. ಯತ್ರ ಸಂಕ್ಷಪ್ತ ಕಾಪಾರ್ಥಂ ಅನಿನ್ಯೂರಣ ರಾಜರ. ಭಗದತ್ತ ಹೋಗ್ತಾನೆ, ಸುಪ್ರತೀಕೇನಾಗೇನ ಸಶಾಂತ ಕಿರಟಿ. ಒಬ್ಬೊಬ್ಬ ಯಾರ್ಯಾರು ಸತ್ತು ಹೋಗ್ತಾರೆ, ಹೆಚ್ಚು ಜನರು ದೊಡ್ಡ ದೊಡ್ಡವರೆಲ್ಲ ಸತ್ತು ಹೋಗಿದ್ದು ದ್ರೋಣ ಪರ್ವ. ದೊಡ್ಡ ದೊಡ್ಡವರೆಲ್ಲರೂ ಎಲ್ಲರೂ, ಮತ್ತು ಕರ್ಣಪರ್ವ, ಭೀಷ್ಮ ಪರ್ವದಲ್ಲಿ ಹೆಚ್ಚು ಹೋಗಲಿಲ್ಲ. ದ್ರೋಣ ಪರ್ವ ಕರ್ಣಪರ್ವದಲ್ಲಿ ದೊಡ್ಡ ದೊಡ್ಡವರೆಲ್ಲರೂ ಎಲ್ಲರೂ ಅರ್ಜುನ ಒಬ್ಬರ ಭೀಷ್ಮ ಬದುಕಿರುವವರೆಗೂ ಅರ್ಜುನ ಭೀಷ್ಮನ ಜೊತೆಗೆ ಬ್ಯುಸಿ ಆಗಿದ್ದ. ಅವರನ್ನೇ ಎಂಗೇಜ್ ಮಾಡಿಬಿಟ್ಟ, ಕೆಲಸ ಟೈಮ್ ಇಲ್ಲದಂತೆ ಮಾಡಿಬಿಟ್ಟ. ಭೀಷ್ಮ ಪ್ರಾಣ ಬಿಟ್ಟರೆ ಈಗ ಅರ್ಜುನನಿಗೆ ಬೇಕಾದಷ್ಟು ಕೈ ಖಾಲಿ ಆಯಿತು. ಈಗ ಒಬ್ಬರು ಎಷ್ಟೋ ಜನರನ್ನು ಸಾಯಿಸಿಬಿಟ್ಟ. ಮಹಾಜನರು ದೊಡ್ಡ ದೊಡ್ಡವರೆಲ್ಲ ದ್ರೋಣ ಪರ್ವ ಕರ್ಣಪರ್ವದಲ್ಲಿ ಹೆಚ್ಚಿನ ಜನರು ದೊಡ್ಡ ದೊಡ್ಡವರೆಲ್ಲ. ಭಗದತ್ತ ಮಹಾರಾಜ ಯತ್ರ ಶಕ್ರ ಸಮೋಯದಿ ಸುಪ್ರತೀಕೇನ ನಾಗೇನ ಸಹಿಷಾಂತ ಕಿರೀಟನ ಯತ್ರಾಭಿಮನ್ಯು ಬಹು. ಅಭಿಮನ್ಯು ಅದೇ ದ್ರೋಣ ಪರ್ವದಲ್ಲೇ. ಜಗ್ನುರೇಕಂ ಮಹಾರಥ ಜಯದ್ರಥ ಮುಖಾಬಾಲಂ ಶುರಮಪ್ರಾಪ್ತ ಯೌವನಂ. ಜಯದ್ರಥ ಹೋದ. ಹತೋಭಿಮನ್ಯೋ ಕ್ರುದ್ಧೇನ ಯತ್ರ ಪಾರ್ಥೇನ ಸಂಯುಗೆ ಅಕ್ಷೌಹಿಣಿ ಸಪ್ತಹತ್ವ ಹತೋ ರಾಜ ಜಯದ್ರಥ. ಅಪ್ಪ, ಒಂದೇ ದಿವಸ ಇಲ್ಲಿ ಆರು ಅಕ್ಷೌಹಿಣಿಗಳು ಹೇಳ್ತಾ ಇದ್ದಾನೆ, ಏಳು ಗೊತ್ತಿಲ್ಲ. ಒಂದು ಅಕ್ಷೌಹಿಣಿ ಒಂದೇ ದಿವಸ ಅರ್ಜುನ ಸಾಯಿಸಿಬಿಟ್ಟ. ಒಂದು ಅಕ್ಷೌಹಿಣಿ ಜಯದ್ರಥಗೋಸ್ಕರ. ಅವರ ಹನ್ನೊಂದು ಹಂದ ಅಷ್ಟು ಕಮ್ಮಿ ಆಗಿಬಿಟ್ರು. ಒಂದೇ ದಿವಸ ಒಂದು ಅಕ್ಷೌಹಿಣಿ ಕಂಪ್ಲೀಟ್ಲಿ. ಹಾ, ಅಮೇಝಿಂಗ್. ಅಬ್ಬ, ಅಷ್ಟು ಜನರನ್ನು ಸಾಯಿಸಿದ್ದರೆ, ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿದರೆ ನರಕ ಬರುತ್ತದೆ, ಅಷ್ಟು ಜನ ಸಾಯಿಸಿದರೆ ಎಷ್ಟಾಗಬೇಕು? ಅದು ಯುದ್ಧ, ಅದಕ್ಕೆ ದೋಷವಿಲ್ಲ. ಯತ್ರ ಭೀಮೋ ಮಹಾಭಾಸ ಅತ್ಯಕಿಶ್ಚ ಮಹಾರಥ
ಅನ್ವೇಷಣಾರ್ಥಂ ಪಾರ್ಥಸ್ಯ ದೃಷ್ಟಿರನೃಪಜ್ಞೆಯ ಪ್ರವಿಷ್ಟೋ ಭಾರತೀಂ ಸೇನಾಂ ಅಪ್ರದೃಶ್ಯಾಂ ಸುರೈರಪಿ ಸಂಶಪ್ತಕ ಅವಶೇಷಂಚ ಕೃತನ್ ನಿಶೇಷಮಾಹವೇ. ಸಂಶಪ್ತಕರನ್ನು ಎಲ್ಲರನ್ನು ಭೀಮ ನಿಶೇಷ ಮಾಡಿಬಿಟ್ಟ. ಸಂಶಪ್ತಕರು ಏನು ಉಳಿಯದಂತೆ. ಸಂಶಪ್ತಕಾನಾಂ ವೀರಾಣಾಂ ಕೋಟ್ಯೋನವ ಮಹಾತ್ಮನಾಂ ಕಿರೀಟಿನಾಂ ಅವಿಶಿಕಮ್ಯ ಪ್ರಾಪಿತಾಯಮ ಸಾಧನಂ. 9 ಕೋಟಿಯಂತೆ ಸಂಶಪ್ತಕರು. ಅದು ಯಾವುದೇ ಒಂದು ವಂಶನೋ ಯಾವುದೇ ಒಂದು ಜಾತಿ, 9 ಕೋಟಿ ಜನರನ್ನು ಭೀಮ ಒಂದೇ ದಿವಸ ಎಲ್ಲರನ್ನು ಸಾಯಿಸಿಬಿಟ್ಟ. ಕಿರೀಟಿನಾಂ ಅನಿಷ್ಕ್ರಮ್ಯ ಪ್ರಾಪಿತಾಯಮ ಸಾಧನಂ. ಧೃತರಾಷ್ಟ್ರಸ್ಯ ಪುತ್ರಾಶ್ಚ ತಥಾ ಪಾಷಾಣ ಯೋಧಿನಃ ನಾರಾಯಣಾಶ್ಚ ಗೋಪಾಲ ಸಮರೇ ಚಿತ್ರ ಯೋಧಿನ ಅಲಂಬುಷಶ್ರತಾಯುಶ್ಚ ಜಲಸಂಧಶ್ಚ ವೇ. ಇವರೆಲ್ಲರ ಹೆಸರುಗಳು. ಸೌಮದತ್ತಿರ್ವಿರಾಟಶ್ಚ ದೃಪದಶ್ಚ ಮಹಾರಥಃ ಘಟೋತ್ಕಚ ಅದಯಶ್ಚಾನ್ಯೇ ನಿಹತಾ ದ್ರೋಣ ಪರ್ವಣಿ. ಇದರಲ್ಲೂ ಘಟೋತ್ಕಚ, ಸೌಮದತ್ತಿ, ವಿರಾಟ ಗೊತ್ತಲ್ಲ, ದೃಪದ, ಇವರೆಲ್ಲರ ಅದೇ ದಿವಸ. ದೃಪದ, ವಿರಾಟ, ಅಲಂಬು, ಶ್ರತಾಯುಸು, ಜಲಸಂಧ, ದೊಡ್ಡ ದೊಡ್ಡವರೆಲ್ಲ ದ್ರೋಣ ಪರ್ವದಲ್ಲಿ ಎಲ್ಲರೂ ಹೋದರು. ಅಶ್ವತ್ಥಾಮಾಪಿ ಚಾತ್ರೈವ ದ್ರೋಣೇ ಯುಧಿ ನಿಪಾತಿತೇ ಅಸ್ತ್ರಂ ಪ್ರಾದುಷ್ಕರೋದ್ರಂ ನಾರಾಯಣ ವಿಮರ್ಶಿತಃ. ಅಶ್ವತ್ಥಾಮ ಹೋದಾನೆ ಎಂದು ನೆಪದಿಂದ ದ್ರೋಣಾಚಾರ್ಯನು ಬಿಟ್ಟ. ಆಗ್ನೇಯಂ ಕೀರ್ತಿತೇ ಯತ್ರ ರುದ್ರ ಮಹಾತ್ಮ್ಯಮುತ್ತಮ ವ್ಯಾಸಸ್ಯ ಚಾಪ್ಯಾಗಮನ ಮಹಾತ್ಮ್ಯಂ ಕೃಷ್ಣ ಪಾರ್ಥಯೋ. ಇಲ್ಲಿ ಕೃಷ್ಣನದು ಅರ್ಜುನ ಮಹಾತ್ಮ್ಯ ಇಲ್ಲಿ ದ್ರೋಣ ಪರ್ವದಲ್ಲಿ ವರ್ಣನ ಆಯಿತು. ಸಪ್ತಮಂ ಭಾರತೇ ಪರ್ವ ಮಹಾದೇತ್. ಅಷ್ಟೇ, ದ್ರೋಣ ಪರ್ವ ಮುಗಿಯಿತು. ಹೆಚ್ಚು ಜನರು ಸತ್ತು ಹೋಗುವುದು, ಕೊನೆಗೆ ದ್ರೋಣ ಮುಗಿಯುವುದು. ಎಷ್ಟೋ ಜನರನ್ನು ಸಾಯಿಸಿ ಅವರ ಜೊತೆಗೆ ತಾನು ಹೋದ. ದ್ರೋಣ ಪರ್ವದಲ್ಲಿ ಹೆಚ್ಚೇನಿಲ್ಲ ಇದೆ. ಎತ್ತರತೆ ಪೃಥ್ವಿ ಪಾಲ ಪ್ರಾಯಶೋ. ಅದೇ, ರಾಜರು, ದೊಡ್ಡ ದೊಡ್ಡ ರಾಜರೆಲ್ಲ ಸಾಮಾನ್ಯವಾಗಿ ಹೆಚ್ಚಿನ ಜನರು ಕರ್ಣಪರ್ವದಲ್ಲಿ ಮುಗಿದುಬಿಟ್ಟರು. ದ್ರೋಣ ಪರ್ವಣಿ ಯೇಶೌರ ನಿರ್ದಿಷ್ಟ ಪುರುಷರ್ಷಭ ಅತ್ರಾಧ್ಯಾಯ ಶತಂ ಪ್ರೋಕ್ತ. ಮುಗೀತು, ಅಷ್ಟೇ, ಮುಗಿದುಬಿಟ್ಟಿದೆ. ಒಳ್ಳೆಯದು. ಯಥಾಧ್ಯಾಯಶ್ಚ ಸಪ್ತತಿಹಿ. ಏನಪ್ಪ ಶತಂ ಸಪ್ತತಿಹಿ ಅಂದರೆ 170 ಅಧ್ಯಾಯಗಳು. ಅಷ್ಟೌ ಶ್ಲೋಕ ಸಹಸ್ರಾಣಿ ತಥಾ ನವಶತಾನಿ ಚ ಶ್ಲೋಕಾನವ ತಥೈವಾತ್ರ ಸಂಖ್ಯಾತಾಸ್ತತ್ವದರ್ಶನ ಪಾರಾಶರ್ಯೇಣ ಮುನಿನಾ ಸಚಿಂತ ದ್ರೋಣ ಪರ್ವಣಿ. ಈಗ ಕರ್ಣ ಪರ್ವ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಕರ್ಣ ಪರ್ವ ಅಷ್ಟೇ, ಕರ್ಣಪರ್ವ ಬಂದರೆ ಮಿಕ್ಕದ್ದು ಬೇಗ ಬೇಗ ಆಗಿಬಿಡ್ತದೆ.